ನೋಟ್ ಬ್ಯಾನ್ಗೆ ಒಂದು ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಇದೀಗ ನೋಟ್ ಬ್ಯಾನ್ ಆಗಿ ಒಂದು ಕಡೆಯಲ್ಲಿ ಒಂದು ವರ್ಷ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಸಾಕಷ್ಟು ವಿರೋಧಗಳಿತ್ತು ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ. ಇವಾಗಲೂ ಕೂಡ ಒಂದು ಕಡೆಯಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಸಂತಸ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಜನಸಾಮಾನ್ಯರಿಗೆ ಇದರಿಂದ ಏನೆಲ್ಲ ಉಪಯೋಗಗಳಾಯಿತು ಅನ್ನುವಂಥದ್ದು, ಮತ್ತೆ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಬದಲಾವಣೆಗಳಾಯಿತು ಅನ್ನುವಂಥ ವಿಷಯ ಕೂಡ ನಮ್ಮ ಜೊತೆ ಇರುವಂಥದ್ದು. ಎಸ್, ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಲಿಕ್ಕಿದೆ. ನಮ್ಮ ಜೊತೆಗಿದ್ದಾರೆ ಸಿ ಎ ಶಾಂತರಾಮ್ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾವು ನೋಡ್ತೀವಿ ಇವತ್ತಿಗೆ ಅಂದ್ರೆ ನಿನ್ನೆಗೆ ನೋಟ್ ಬ್ಯಾನ್ ಆಗಿ ಒಂದು ವರ್ಷ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧಗಳಾಯ್ತು ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ. ಎಲ್ಲೋ ಒಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ವಿರೋಧ ಪಕ್ಷದವರು ಕೂಡ ಒಂದು ಕಡೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ನವರು ವಿರೋಧ ಆಯ್ತು, ಈ ರೀತಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಯಿತು. ಜನರು ಕೂಡ ಒಂದು ಕಡೆಯಲ್ಲಿ ಸಾಕಷ್ಟು ಗೊಂದಲಕ್ಕೀಡಾದ್ರು, ಯಾಕಂದ್ರೆ ಸಡನ್ ಆಗಿ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಹಣ ಇರಲಿಲ್ಲ, ಹಾಗಾಗಿ ಒಂದಿಷ್ಟು ಗೊಂದಲಗಳಾಯ್ತು. ಆದ್ರೆ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ವಿಶ್ವಾಸ ಆಯ್ತಾ ಅಂತ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ, ಇವತ್ತು ನಾನೊಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಈ ಬ್ಲಾಕ್ ಮನಿ ವಿಷಯವನ್ನು ಬಹಳ ಹತ್ತಿರದಿಂದ ನೋಡಿದವ. ಹಾಗಾಗಿ ಇವತ್ತು ನಾನು BJP ಇಕನಾಮಿಕ್ಸ್ ಅಲ್ಲಿ ಕನ್ವೀನರ್ ಆದ್ರೂ ನಾನು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾತಾಡ್ತಾ ಇಲ್ಲ. ಬಟ್ ಈ ನೋಟ್ ಬ್ಯಾನ್ ಇಂದ ಬಹುಶಃ ಇದು ಕರೆಕ್ಟ್ ಆಗಿ ಹೇಳಬೇಕಿದ್ರೆ ಶಾರ್ಟ್ ಟರ್ಮ್ ವೆರಿ ಶಾರ್ಟ್ ಟರ್ಮ್ ಪೇನ್, ಆದ್ರೆ ಲಾಂಗ್ ಟರ್ಮ್ ಗೇನ್ ಇದೆ ಇದರಲ್ಲಿ? ಖಂಡಿತ ಜನಸಾಮಾನ್ಯರಿಗಂತೂ ಅವತ್ತೇನೋ ATM ಎದುರು ಹೋಗಿ ನಿಂತಿರುವುದು ಅದೇ ಪೇನ್ ಬಿಟ್ರೆ ಅಂತ ಯಾವುದೇ ಒಂದು ಪೇನ್ ಇಲ್ಲ ಅಂತ ಹೇಳುವುದನ್ನು ನಾವು ಬಹುಶಃ ನನ್ನ ಕ್ಲೈಂಟ್ಸ್ಗಳಾಗ್ಬೋದು, ನಮ್ಮ ರಾಟ್ರಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನಾನು ಇರೋದ್ರಿಂದ ನಾನು ನೋಡಿದ್ದೇನೆ. ಇದನ್ನು ಕೇವಲ ಒಂದು ಪ್ರೊಪಗಂಡ ಆಗಿ ಮಾಡಿಕೊಂಡು ಆ ಭ್ರಷ್ಟರು ಅವರು ತಾನು ಭ್ರಷ್ಟ ಅಂತ ನನಗೆ ಉಪದ್ರ ಆಗಿದೆ ಅಂತ ಹೇಳುವ ಬದಲಿಗೆ ಆ ಬೇರೆ ಒಂದು ಸಾಮಾನ್ಯ ಜನರಿಗೆ ಉಪದ್ರ ಆಗಿದೆ ಅಂತ ಹೇಳುವ ಒಂದು ಆಂಟಿ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಬಿಟ್ಟರೆ, ಇದೊಂದು ಬಹುಶಃ ವೆರಿ ಹಿಸ್ಟೋರಿಕ್ ರಿಫಾರ್ಮ್. ನರೇಂದ್ರ ಮೋದಿ ಅಂತ ಒಂದು ಪ್ರಧಾನಿಯವರು ಬಹುಶಃ ಈ ಕಾನೂನನ್ನು ತರುವಂತ ಒಂದು ಧೈರ್ಯಕ್ಕೆ ನಿಜವಾಗಿ ನಾವೆಲ್ಲ ಶಬಾಸ್ ಹೇಳ್ಬೇಕು. ಯಾಕಂದ್ರೆ ಸತತವಾಗಿ ಭ್ರಷ್ಟಾಚಾರ ಇತ್ತು, ಆ ನಿಟ್ಟಿನಲ್ಲಿ ಜನ ಕೂಡ ಒಂದು ಕಡೆ ಬೇಸತ್ತು ಹೋಗಿದ್ರು. ಹಾಗಾಗಿ ಮುಂದಿನ ದಿನದಲ್ಲಿ ಏನಾದ್ರೂ ಬದಲಾವಣೆಗಳಾಗಬಹುದು ಅನ್ನುವಂಥದ್ದು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಮೋದಿ ಮೇಲೆ ವಿಶ್ವಾಸ ಇತ್ತ ಅಂತ ಜನರಿಗೆ? ಖಂಡಿತ ಇತ್ತು. ಈ ನೋಟ್ ಬ್ಯಾನ್ ಸಂದರ್ಭದಲ್ಲಿ ಬಹುಶಃ ಆ ದಿನ November 8, 2016 ರಾತ್ರಿ ನನ್ನ ತುಂಬಾ ಕೆಲವು ಕ್ಲೈಂಟ್ಗಳು ಒಂದು ಸುಮಾರು ಜನ ಫೋನ್ ಮಾಡಿದ್ರು. ಆದ್ರೆ ಬಹುಶಃ ಫೋನ್ ಮಾಡಿದವರು ಬಹುಶಃ ಅವರಲ್ಲಿ ಬ್ಲಾಕ್ ಮನಿ ಇದ್ದವರೇ ಫೋನ್ ಮಾಡಿದ್ದು. ಅವರು ಭ್ರಷ್ಟರ್ ಅಂತ ಹೇಳೋದಕ್ಕಿಂತ ಹೆಚ್ಚು ಅವರು ಬ್ಲಾಕ್ ಮನಿಯನ್ನು ಇಟ್ಟುಕೊಂಡು ಯಾವುದೋ ಒಂದು ವ್ಯವಹಾರಕ್ಕೆ ಇಟ್ಟುಕೊಂಡವರು. ಅವರು ಒಂದು ಆ ತಳಮಳ ನೋಡಿದಾಗ ಖಂಡಿತ ದೇಶದಲ್ಲಿ ಸಾವಿರ ಕೋಟಿ ಹಣವನ್ನು ಇಟ್ಕೊಂಡಂತಹ ವ್ಯಕ್ತಿಗಳು ಇವತ್ತು ತೊಂದರೆಗೀಡಾಗಿದ್ದಾರೆ. ಬಹುಶಃ ಅದರ ಪ್ರೋಸೆಸ್ ಇನ್ನು ಆಗ್ಬೇಕಷ್ಟೇ, ಆಗ ನಮ್ ಜನರಿಗೆ ಗೊತ್ತಾಗ್ತದೆ ಯಾರಲ್ಲ ಹಣ ಬ್ಲಾಕ್ ಮನಿ ಇತ್ತು, ಯಾರು ಇದನ್ನ ಯಾರಿಗೆ ಇದು ಕಷ್ಟ ಆಗಿದೆ ಅಂತ ಹೇಳುದು ಖಂಡಿತ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಓಕೆ, ಜನರು ಇದ್ರ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಕಡೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ? ಬಹುಶಃ ನರೇಂದ್ರ ಮೋದಿ ಅವರ ಬಗ್ಗೆ ಅವರ ನಡೆ ನಿಮ್ಗೆ ಗೊತ್ತಿರಬಹುದು. ಬಹುಶಃ ಪಾರ್ಲಿಮೆಂಟ್ರಿಗೆ ಎಂಟರ್ ಆಗುವಾಗಲೇ ಅವರು ಪ್ರಥಮ ಬಾರಿಗೆ ಅವರು ಪ್ರಧಾನಮಂತ್ರಿ ಎಂಟರ್ ಆಗುವಾಗ ಆ ಒಂದು ಪಾರ್ಲಿಮೆಂಟಿಗೆ ಕೆಲ ನಮಸ್ಕಾರ ಮಾಡಿ ಒಳಗೆ ಬರ್ತಾರೆ ಅಂತ ಹೇಳಿದ್ರೆ ಅದೊಂದು ದೇಗುಲ. ಆ ದೇವರ ಇಲ್ಲಿ ನಾನು ಮಾಡುವ ಕೆಲಸ ಜನರ ಕೆಲಸ, ಇದೊಂದು ಜನಾರ್ದನ ದೇವರ ಕೆಲಸ ಅಂತ ಹೇಳುವ ಅಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವುದನ್ನ ಇವತ್ ನೀವು ನೋಡಿರ್ಬಹುದು. ಬಹುಶಃ ಈ ಬಡತನ ನಿರ್ಮೂಲ ಮತ್ತೆ ಈ ಭ್ರಷ್ಟಾಚಾರ ನಿರ್ಮೂಲಕ್ಕೆ ಆ ಪಣ ತೊಟ್ಟಂತ ಒಂದು ವ್ಯಕ್ತಿ. ಹಾಗಾಗಿ ಈ ನೋಟ್ ಬ್ಯಾನ್ ಇರ್ಬಹುದು, ಅದರ ನಂತರ ಬಂದ GST, ಇದೆರಡೂ ಕೂಡ ಕೇವಲ ಭ್ರಷ್ಟರನ್ನ ಇದು ಮಾಡ್ಲಿಕ್ಕೆ ಬಿಟ್ರೆ ಜನಸಾಮಾನ್ಯರಿಗೆ ಹಾಗೂ ಯಾವುದೇ ಕ್ಲಾಸಿನ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಇರುವುದು ಅವರಿಗೆ ಖಂಡಿತ ತೊಂದರೆ ಇಲ್ಲ. ಓಕೆ, ಇದೀಗ ನಾವು ಮುಖ್ಯವಾಗಿ ನೋಡೋದಾದ್ರೆ ಜನಸಾಮಾನ್ಯರಿಗೆ ಇದರಿಂದ ಎಷ್ಟು ಮಟ್ಟಿಗೆ ಉಪಯೋಗ ಆಗಿರಬಹುದು? ಉಪಯೋಗಕ್ಕಿಂತ ಹೆಚ್ಚು ಜನಸಾಮಾನ್ಯರಿಗೆ ಏನು ತೊಂದರೆ ಆಗಿಲ್ಲ. ಬಹುಶಃ ಒಂದು ವ್ಯಕ್ತಿ ಹತ್ರ ಒಂದು ಕ್ಯಾಶ್ ಇದ್ದನ್ನ ಅವನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾನೆ, ಅವನ ಸ್ಯಾಲರಿ ಕ್ಲಾಸ್ ಇರ್ಬೋದು ಅಥವಾ ಲೇಬರ್ ಕ್ಲಾಸ್ ಇರ್ಬೋದು, ಅವನಿಗೆ ಪುನಃ ಹೊಸ ನೋಟನ್ನು ವಿಡ್ರಾ ಮಾಡುವಂತ ಟೈಮ್ ಡ್ಯೂರೇಷನ್ ಅಲ್ಲಿ ಸ್ವಲ್ಪ ಹಣದ ಅಡಚಣೆ, ಇದು ಬಹುಶಃ ಕೆಲವೇ ದಿನಗಳ 50 ದಿನದಲ್ಲಿ ಸ್ವಲ್ಪ ಬೇಕಾದಾಗ ಹಣ ಸಿಗ್ತಿರ್ಲಿಲ್ಲ. ಅದು ಬಿಟ್ರೆ ಅಂತ ಯಾವುದೇ ತೊಂದರೆ ಅವನಿಗೆ ಆಗಿಲ್ಲ. ಅಥವಾ ಕ್ಯಾಶ್, ಸಪೋಸ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳ್ತಾರೆ ರೂರಲ್ ಇಕಾನಮಿಯಲ್ಲಿ ಕೆಲವು ಕ್ಯಾಶು ಫ್ಯಾಕ್ಟರಿ ಇರ್ಬೋದು, ಅವರಿಗೆ ಕ್ಯಾಶ್ ಸಿಗದೇ ಇದ್ದರಿಂದ ಕೆಲವು ದಿನ ಅವರು ಲೇಬರ್ ಪೇಮೆಂಟ್ ಡೈಲಿ ವೇಜಸ್ ನಾಟ್ ಮಂತ್ಲಿ ಅವರಿಗೆ ಸ್ವಲ್ಪ ಲೇಟ್ ಆಗಿ ಪೇಮೆಂಟ್ ಆಗಿರ್ಬೋದು ಅಷ್ಟೇ, ಬಿಟ್ರೆ ಏನು ತೊಂದರೆ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಇವತ್ ನೀವು ಜನರಲ್ ಕೇಳಿದ್ರು ಸಹ ನಾನೇ ಕೇಳಿದ್ದೇನೆ, ಅವರಿಗೆ ಭಾರಿ ಖುಷಿ, ಅವರಿಗೆ ತಮಗೆ ತೊಂದರೆಯನ್ನ ಸಹಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಲಾಸ್ಟ್ 60 ವರ್ಷದಿಂದ ನೋಡುತ್ತಿರುವ ದೊಡ್ಡ ದೊಡ್ಡ ಭ್ರಷ್ಟರು ಇವತ್ತು ಈ ಒಂದು ಇದಕ್ಕೆ ಸಿಕ್ಕಿ ಬಿದ್ದಿದ್ದಾರೆ ಅಂತ ಹೇಳುವ ಸಂತೋಷದಿಂದ ತಮಗೆ ಅದು 50 ದಿನದ ಪೇನ್ ಅನ್ನ ಅವ್ರು ಇವತ್ತು ತಡೆದುಕೊಂಡಿದ್ದಾರೆ, ಸಹಿಸಿಕೊಂಡಿದ್ದಾರೆ. ನಿಜ, ಒಂದು ಕಡೆಯಲ್ಲಿ ಈ ನೋಟ್ ಬ್ಯಾನ್ ನಿಂದಾಗಿ ಸರ್ಕಾರಕ್ಕೆ ಏನ್ ಲಾಭ ಆಯ್ತು, ಮತ್ತೆ ಅದರ ಹಿಂದಿನ ಒಂದು ಗುಟ್ಟೆ ಏನು ಅಂತ ನೋಟ್ ಬ್ಯಾನ್? ಬಹುಶಃ ಈ ಸರ್ಕಾರದ ಮೇನ್ ಸ್ಟ್ರಾಟಜಿ ಇರುವಂತಹದ್ದೇ ಟು ಫೈಟ್ ಕರಪ್ಷನ್.
ಇನ್ನೊಂದು ಇಕನಾಮಿಕ್ ಡಿಸ್ಪ್ಯಾರಿಟಿ. ಇಕನಾಮಿಕ್ ಡಿಸ್ಪ್ಯಾರಿಟಿ, ಆರ್ಥಿಕ ಅಸಮತೋಲನ ಅಂತ ಹೇಳುದು ಬಹುಶಃ ಭಾರತ ದೇಶದಷ್ಟು ಯಾವುದೇ ದೇಶದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿ ಅವನ ಫಿಸಿಕಲಿ ಫಿಟ್ ಇದ್ರೆ, ಅವನು ದುಡಿದ್ರೆ ಮಾತ್ರ ನಾಳೆ ಅವನಿಗೆ ಸಿಗ್ತದೆ ಆಹಾರ ಅಥವಾ ಅವನಿಗೆ ಬೇಕಾದ ಖರ್ಚಿಗೆ. ಇನ್ನೊಂದು ವ್ಯಕ್ತಿ ತನ್ನ 50 ಜನರೇಷನ್ಗೆ ಬೇಕಾದಷ್ಟು ಹಣವನ್ನು ಮಾಡಿ ಇಟ್ಟಿದ್ದಾನೆ. ಇಂತಹ ಸಂದರ್ಭದಲ್ಲಿ ಪುವರ್ ಇಸ್ ಟೂ ಪುವರ್, ರಿಚ್ ಇಸ್ ಟೂ ರಿಚ್. ಈ ಇಕನಾಮಿಕ್ ಡಿಸ್ಪ್ಯಾರಿಟಿಯನ್ನ ಹೋಗಲಾಡಿಸಬೇಕಂತ ಹೇಳುವುದೇ ಒಂದು ನರೇಂದ್ರ ಮೋದಿಯವರ ಒಂದು ದಟ್ಟ ಹೆಜ್ಜೆ. ಈ ಹೆಜ್ಜೆಗೆ ಬಹುಶಃ ಡಿಮಾನಿಟೈಸೇಷನ್ ಇಂದ ಇದು ಖಂಡಿತ ಸಾಧ್ಯ ಇದೆ, ಅದಕ್ಕೆ ಫಾಲೋಡ್ ಬೈ ಜಿ ಎಸ್ ಟಿ, ಅದು 100ಕ್ಕೆ 100 ಸತ್ಯ. ಇನ್ನು ಈ ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಹಳೆಯ ನೋಟುಗಳನ್ನ ಡೆಪಾಸಿಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರೇ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಇತ್ತು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಈಗಿನ ಲೆಕ್ಕ ಇದರ ಪ್ರಕಾರ 1.8 ಬಿಲಿಯನ್ ನೋಟಿಸ್, ಅಂದ್ರೆ ಸಾಧಾರಣ 18 ಲಕ್ಷ ನೋಟಿಸ್ ಅರೌಂಡ್ ಆಲ್ರೆಡಿ ಇಶ್ಯೂ ಆಗಿದೆ. ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಎಲ್ಲವರು. ಆದರೆ ನಮ್ಮ ಮ್ಯಾನ್ ಪವರ್, ಸಿಬಿಡಿಟಿಯ ಪ್ರಕಾರ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮ್ಯಾನ್ ಪವರ್ ಕಮ್ಮಿ ಇರೋದ್ರಿಂದ ವರ್ಷಕ್ಕೆ ಮ್ಯಾಕ್ಸಿಮಮ್ 3 ಲ್ಯಾಕ್ಸ್ ನೋಟಿಸ್ ಅನ್ನ ಹ್ಯಾಂಡಲ್ ಮಾಡಬಹುದು. ಇನ್ನೂ ಬಹುಶಃ ಮ್ಯಾಕ್ಸಿಮಮ್ ಅವರು ತನ್ನ ಮ್ಯಾನ್ ಪವರ್ ಇನ್ಕ್ರೀಸ್ ಮಾಡಿ 6 ಲಕ್ಷ ಹ್ಯಾಂಡಲ್ ಮಾಡುವಂತ ಒಂದು ಪ್ರಕ್ರಿಯೆಗೆ ತೊಡಗಿದ್ದಾರೆ. 6 ಲಕ್ಷ ಅಂತ ಹೇಳಿದ್ರೆ ನೆಕ್ಸ್ಟ್ 3 ವರ್ಷದಲ್ಲಿ ಈ ಬ್ಲಾಕ್ ಮನಿ ಡೆಪಾಸಿಟ್ ಮಾಡಿದವರನ್ನ ನಿಜವಾದ ಬ್ಲಾಕ್ ಮನಿ ಆದಲ್ಲಿ ಖಂಡಿತ ಅವರಿಗೆ ಟ್ಯಾಕ್ಸ್ ಇಂಟ್ರೆಸ್ಟ್ ಪೆನಾಲ್ಟಿ ಸಮೇತ ಅವರು ಕಟ್ಟುವಂತ ಒಂದು ಪರಿಸ್ಥಿತಿ ಬರ್ತದೆ. ಆದ್ರೆ ಈಗಲೇ ರಿಸಲ್ಟ್ ಅನ್ನ ವಿದಿನ್ 3 ಮಂತ್ಸ್ ಏನಾಯ್ತು ಅಂತ ಕೇಳಿದ್ರೆ ದೊಡ್ಡ ತಪ್ಪಾಗ್ತದೆ. ಯಾಕಂದ್ರೆ ಇಟ್ ಇಸ್ ಎ ಮ್ಯಾಸಿವ್ ಆಪರೇಷನ್. 18 ಲ್ಯಾಕ್ಸ್ ನೋಟ್ ಇಸ್ ಯು ಕ್ಯಾನಾಟ್ ಹ್ಯಾಂಡಲ್ ಬೈ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್, ಬಿಕಾಸ್ ಅದರ್ ದ್ಯಾನ್ ದಟ್ ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಅದರ್ ವರ್ಕ್ಸ್ ಆಲ್ಸೋ. ಈ ಖಾಲಿ ಇದನ್ನ ಡಿಮಾನಿಟೇಷನ್ ನೋಟಿಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಕೂತ್ಕೊಳ್ಳಿಕ್ ಆಗುದಿಲ್ಲ. ಬಟ್ ಐ ಥಿಂಕ್ ದಟ್ ಸಿಬಿಡಿಟಿ ಹಸ್ ಪ್ಲಾನಿಂಗ್ ಟು ಹ್ಯಾಂಡಲ್ ಎಟ್ ಲೀಸ್ಟ್ 6 ಲ್ಯಾಕ್ಸ್ ನೋಟಿಸ್ ಪರ್ ಇಯರ್. ಇಟ್ ಮೀನ್ಸ್ ವಿದಿನ್ 3 ಇಯರ್ ದೇ ವಿಲ್ ಫಿನಿಶ್ ಎವ್ರಿಥಿಂಗ್. ಸೊ ಡೆಫಿನೆಟ್ಲಿ ದಟ್ ಬ್ಲಾಕ್ ಮನಿ ವಿಲ್ ಕಮ್ ಟು ದ ಲೈಟ್. ಓಕೆ, ಇನ್ನು ತೆರಿಗೆ ಎಲ್ಲವೂ ಕೂಡ ಇದರಿಂದ ಹೆಚ್ಚಿನ ಒಂದು ತೆರಿಗೆಗಳು ಬಂತು. ಯಾಕಂದ್ರೆ ಎಷ್ಟೋ ರೀತಿಯಲ್ಲಿ ಈ ನೋಟ್ ಬ್ಯಾನ್ ಆಗ್ಬೇಕಿಂತ ಮುಂಚೆ ತೆರಿಗೆ ಬರ್ತಾ ಇರಲಿಲ್ಲ, ಸಾಕಷ್ಟು ತೆರಿಗೆದಾರರು ವಂಚನೆಯನ್ನ ಮಾಡ್ತಾ ಇದ್ರು. ತೆರಿಗೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ಬೋದಂತ? ಬಹುಶಃ ಡಿಮಾನಿಟೇಷನ್ ಅಂತ ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ತಗೊಂಡ್ರೆ ಡ್ರಾಸ್ಟಿಕ್ ಇನ್ಕ್ರೀಸ್ ಇಂದ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್, ದಟ್ ಇಸ್ ಕಂಪನಿ ಬಿಟ್ಬಿಡಿ ನೀವು, ಇಂಡಿವಿಜುವಲ್ ಅಲ್ಲಿ ಮೋಸ್ಟ್ಲಿ ಅರೌಂಡ್ 24% ಇನ್ಕ್ರೀಸ್ ಆಗಿದೆ ಈ ವರ್ಷ ಐ ಟಿ ಫೈಲಿಂಗ್. ಈಗ ನನಗೆ ಡಿಮಾನಿಟೇಷನ್ ನೋಟಿಸ್, ನನ್ನ ಕ್ಲೈಂಟ್ಗಳೇ ತುಂಬಾ ಜನ ನೋಟಿಸ್ ಬಂದಾಗ ಬಹುಶಃ ಅವರ ಬ್ಯಾಂಕ್ ಅಲ್ಲಿ ಏನ್ ಡೆಪಾಸಿಟ್ ಆಗಿದೆ ಏನಿದೆ ಅಂತ ಹೇಳುದು ನನಗೆ ಗೊತ್ತಾಯ್ತು. ನನಗೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ, ಬೆಟರ್ ಯು ಫೈಲ್ ಈ ಒಂದು ಇವರ್ ಇನ್ಕಮ್ ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಯು ಹ್ಯಾವ್ ಟು ಫೈಲ್ ಅಂತ ಹೇಳಿದಾಗ ಅಂತ ಇನ್ಕಮ್ ಟ್ಯಾಕ್ಸ್ ಎಸ್ ಎಸ್ ಸಿಗಳು ಇವತ್ತು ತುಂಬಾ ಹೆಚ್ಚಾಗಿದ್ದಾರೆ. 24% ಅಂತ ಹೇಳಿದ್ರೆ ಇಟ್ ಇಸ್ ಡ್ರಾಸ್ಟಿಕ್ ಇನ್ಕ್ರೀಸ್. ಬಟ್ ಇನ್ ಮುಂದಿನ ದಿನದಲ್ಲಿ ಬಹುಶಃ ಈ ಜಿ ಎಸ್ ಟಿ ಡಿಮಾನಿಟೇಷನ್ ನಂತರ ಫಾಲೋಡ್ ಬೈ ಜಿ ಎಸ್ ಟಿ ಡೆಫಿನೆಟ್ಲಿ ಈ ಒನ್ ಡೈರೆಕ್ಟ್ ಟ್ಯಾಕ್ಸ್ ಎಸ್ ಎಸ್ ಸಿ ವಿಲ್ ಗೋ ಆನ್ ಇನ್ಕ್ರೀಸ್. ಓಕೆ, ನೀವು ಈಗಾಗಲೇ ಹೇಳಿದ್ರೆ ಜಿ ಎಸ್ ಟಿ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಎಷ್ಟೋ ಜನ ಆರೋಪ ಮಾಡ್ತಾರೆ ಈ ಜಿ ಎಸ್ ಟಿ ಬಂದ್ರಿಂದ ನಮಗೆ ತೆರಿಗೆ ಹಣ ಜಾಸ್ತಿ ಆಯಿತು ಅಥವಾ ಹೆಚ್ಚಿಗೆ ಆಯಿತು, ನಾವು ಜಾಸ್ತಿ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಅಂತ ಅಂತ ಹೇಳಿದ್ರೆ ಇದೀಗ ಜಿ ಎಸ್ ಟಿ ಬಂದಿರುವಂಥದ್ದು ಏಕರೂಪವಾದ ತೆರಿಗೆಯನ್ನು ವಿಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಏನೆಲ್ಲ ಬದಲಾವಣೆಗಳಾಗಿರ್ಬೋದು ಅಂತ? ಬಹುಶಃ ಜಿ ಎಸ್ ಟಿ ಅಂತ ಹೇಳಿದ್ರೆ ನಿಮ್ಮ ಮಲ್ಟಿಪಲ್ ಟ್ಯಾಕ್ಸ್ ಎಲ್ಲ ಕಂಬೈಂಡ್ ಆಗಿ ಸಿಂಗಲ್ ಟ್ಯಾಕ್ಸ್. ಸಪೋಸ್ ನೀವೊಂದು ಹೋಟೆಲ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಆ ಹೋಟೆಲ್ ಅಲ್ಲಿ ಮೊದಲು ವ್ಯಾಟ್, ಸರ್ವಿಸ್ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಹೀಗೆ ಹಲವು ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ರು. ಸೊ ಅದನ್ನೆಲ್ಲ ಏಕರೂಪ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಬಹುಶಃ ಇಟ್ ಇಸ್ ಬೆಸ್ಟ್. ಆದ್ರೆ ಜನಗಳಲ್ಲಿದೆ ಕೆಲವು 28% ಹಾಕಿದ್ದಾರೆ, 18% ಹಾಕಿದ್ದಾರೆ. ಬಹುಶಃ ಈ ದೇಶದಲ್ಲಿ ಇದಾಗ್ಲಿಕ್ಕೆ ಕಾರಣ ಕಳೆದ 60 ವರ್ಷದಿಂದ ಟ್ಯಾಕ್ಸ್ ರಿಫಾರ್ಮ್ ಆಗದೆ ಭ್ರಷ್ಟರು ಅಥವಾ ಟ್ಯಾಕ್ಸ್ ಕಟ್ಟದೆ ಇರುವವರು ಈ ದೇಶದಲ್ಲಿ 60-70%. ಮೊದಲು ಏನಾಗ್ತಿದೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ವ್ಯಾಟ್ರೆ ತಗೊಂಡ್ರಿ, ಕರ್ನಾಟಕದ ವ್ಯಾಟ್. ಒಂದು ಪೊಲಿಟಿಕಲ್ಲಿ ಕನೆಕ್ಟೆಡ್ ಕೆಲವು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರು ಟ್ಯಾಕ್ಸ್ ಅನ್ನೇ ಕಟ್ಟುವುದಿಲ್ಲ. ಬಹುಶಃ 200-300 ಕೋಟಿ ಅವರಿಗೆ ನೋಟಿಸ್ ಸಹ ಬರುವುದಿಲ್ಲ, ಬಾಕಿ ಇಡ್ತಾರೆ. ಮತ್ತೆ ಒಂದಿನ ಗವರ್ಮೆಂಟ್ ಒಂದು ಸ್ಕೀಮ್ ತರ್ತದೆ ಅವರಿಗೋಸ್ಕರವೇ, ಕರ ಸಮಾಧಾನ ಏನೊಂದು ಸ್ಕೀಮ್, 90% ವೇವ್ ಆಫ್ ಅಂತ. ಆಗ ಆ 90% ವೇವ್ ಆಫ್ ಮಾಡಿಕೊಂಡು ಅವನು ಆ ರಾಜ್ಯ ಪೊಲಿಟಿಕಲಿ ಯಾರು ಅವನಿಗೆ ಕನೆಕ್ಟೆಡ್ ಹೆಲ್ಪ್ ಅವರಿಗೆ ಸಹಾಯ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಹಣ ಕೊಟ್ಟು ಅಲ್ಲಿಗೆ ಸರಿ ಮಾಡಬೇಕು. ಆದ್ರೆ ಈ ಆರ್ಡಿನರಿ ಪರ್ಸನ್ ಬಹುಶಃ 1 ಅಥವಾ 2-3 ನೋಟಿಸ್ ಅಲ್ಲೇ ಹೋಗಿ ಕಟ್ಬಿಡ್ತಾನೆ, ಅವನು ಇದನ್ನ ಇಟ್ಕೊಳ್ಳುದಿಲ್ಲ. ಮತ್ತೆ ಇನ್ನೊಂದು, ಅವರಿಗೆ ಪದೇ ಪದೇ ನೋಟಿಸ್ ಕೊಡ್ತಾ ಇರ್ತಾರೆ, ಹಾಗಾಗಿ ಅವರಿಗೆ ಕಟ್ಟಬೇಕಾದಾಗುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರೆ ಕಳೆದ ಲಾಸ್ಟ್ 10-15 ವರ್ಷಗಳಿಂದ ನನ್ನ ಪ್ರಾಕ್ಟೀಸ್ ಅಲ್ಲಿ ನಾನು ನೋಡುವಾಗ ಸಾಧಾರಣ 60-70% ಜನ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನು ಲೈಫ್ ಅಲ್ಲಿ ಕಟ್ಟಲೇ ಇಲ್ಲ, ಕಟ್ಟುವುದೇ ಇಲ್ಲ, ನಿಜವಾಗಿ ಅವ್ರು ಕಟ್ಟಲಿಕ್ಕಿತ್ತು. ಹಾಗಾಗಿ ಟ್ಯಾಕ್ಸ್ ನಮಗೆ ಸ್ಟೇಟಿಗೆ ಬರೋದು ಕಮ್ಮಿ ಆಗ್ತಾ ಇತ್ತು. ಆದ್ರೆ ಸ್ಟೇಟ್ ಏನ್ ಮಾಡ್ತಾ ಇತ್ತು, ಯಾವುದೇ ಸ್ಟೇಟ್ ಅಂತ ತಗೊಳ್ಳಿ, ಅವರು ಈ
ಅವರ ಬಜೆಟ್ಗೆ ಹಣ ಜಾಸ್ತಿ ಬೇಕಾದಾಗ ಈ ಟ್ಯಾಕ್ಸ್ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ರು, ಬಿಟ್ರೆ ಹೊಸ ಪೇಯರ್ಸ್ ಅನ್ನ ಹಿಡಿಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅದರಲ್ಲಿ ಸ್ವಲ್ಪ ಪೊಲಿಟಿಕಲ್ ಇದಿರ್ತದೆ, ಆ ಕಾಂಟ್ರಾಕ್ಟರ್ ನ ಮುಟ್ಟಿದ್ರೆ ಬಹುಶಃ ಅವನಲ್ಲಿ ಒಂದು 100-200 ಜನ ಅವನಿಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬಂದ್ರೆ ಅವನು ಓಟ್ ಹಾಕ್ತಿಲ್ವೇನೋ ಅಂತ ಭಯದಿಂದ ಆ ಕಟ್ಟದೇ ಇದ್ದವರನ್ನ ಹಾಗೆ ಬಿಟ್ಬಿಟ್ಟು ಕಟ್ಟುವವರ ಹತ್ರ ರೇಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ 4, 5, 10, 14, 15. ಆದ್ರೆ ಜಿ ಎಸ್ ಟಿ ಹಾಗಲ್ಲ. ಜಿ ಎಸ್ ಟಿ ಯ ಟಾರ್ಗೆಟ್ 80% ಹ್ಯಾಸ್ ಟು ಪೇ. ನಾವು ಓನ್ಲಿ 20% ಇದ್ದವರು ಮಾತ್ರ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಅವ್ರು ಸ್ಲೋಲಿ ಆ ಎಲ್ಲಾ ಟ್ಯಾಕ್ಸ್ ಪೇಯರ್ಸ್ ಕಟ್ಟಲಿಕ್ಕೆ ನಿಜವಾಗಿ ಲಯಬಿಲಿಟಿ ಅವರು ನೆಟ್ ಅಲ್ಲಿ ಬಂದಾಗ ಈ 28% ಡೌನ್ ದ ಲೈನ್ 2-3 ಇಯರ್ಸ್ ಅಲ್ಲಿ 28, 18, 18, 12 ಹಾಗೆ ಮೋಸ್ಟ್ಲಿ ನಾಟ್ ಪ್ರಾಬಬ್ಲಿ ನಾಟ್ ಮೋರ್ ದೆನ್ 5-8% ಒಳಗೆ ಈ ಜಿ ಎಸ್ ಟಿ ಬಂದ್ ನಿಲ್ತದೆ. ಹಾಗಾಗಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಷ್ಟೆ. ಇನ್ನು ಈ ನೋಟ್ ಬ್ಯಾನ್ಗೆ ಇದೀಗ ನಮ್ಮ ಅಗತ್ಯ ವಸ್ತುಗಳ ಬೆಲೆಗೆ ಏನಾದ್ರು ವ್ಯತ್ಯಾಸಗಳಿದೆ? ಯಾಕಂದ್ರೆ ನೋಟ್ ಬ್ಯಾನ್ ಆದ ನಂತರ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಒಂದು ಕಡೆಯಲ್ಲಿ ಏರಿಕೆ ಆಯ್ತು ಅನ್ನುವಂಥದ್ದು, ಕೆಲವರು ಇದೀಗ ಕಡಿಮೆ ಆಯ್ತು ಅನ್ನುವಂಥದ್ದು, ಅಲ್ಲಿ ಏನು ಗೊಂದಲಗಳಿದೆ ಅಲ್ಲಿ ಅಂತ ಹೇಳಿದ್ರೆ ಇದು ಯಾಕಂದ್ರೆ ಒಂದು ನಮ್ಮ ಸೈಕಲಾಜಿಕಲ್ ಇದೆ. ಹೌದು, ಬಹುಶಃ ನೀವು ಹೋಟೆಲ್ ಇಂಡಸ್ಟ್ರಿಯಲ್ಲಿ ನೋಡಿರ್ಬೋದು. ಯು ಟೇಕ್ ದ ಹೋಟೆಲ್ ಎಕ್ಸಾಂಪಲ್, ಎನಿ ಹೋಟೆಲ್, ಐದರ ಟೇಕ್ ಏರ್ ಕಂಡೀಷನ್ ಹೋಟೆಲ್, ಐದರ ಟೇಕ್ ಗೋಲ್ಡ್ ಪಿಂಚ್ ಆರ್ ಓಷನ್ ಪರ್ಲ್ ಆರ್ ಮಂಜರ್, ಎನಿ ಹೋಟೆಲ್ ಯು ಟೇಕ್, 18%. ಮೊದಲು ಇವರು ಮೊದಲು ನಿಜವಾಗಿ ಸರ್ವಿಸ್ ಟ್ಯಾಕ್ಸ್ 14.5 ವ್ಯಾಟ್, 6% ಸರ್ವಿಸ್ ಟ್ಯಾಕ್ಸ್, 20.5% ಮೊದಲು ಹಾಕ್ತಾ ಇದ್ರು. ಈಗ ಸ್ಟ್ರೈಟ್ 18% ಮಾತ್ರ. ಆದ್ರೂ ಒಬ್ಬರು ಊಟ ಮಾಡಿಕೊಂಡು ಬಂದು ಎಂತ 18% ರೀ, 9 CGST, 9 SGST, 18. ಮೊದಲು 20% ಇದ್ರು ಅವ್ರು ನೋಡ್ತಾ ಇರ್ಲಿಲ್ಲ, ಈಗ 18% ಇದ್ರು. ಆ ಜಿ ಎಸ್ ಟಿ ಹೇಳುವ ಒಂದು ವಿಚಾರವನ್ನ ನೋಡ್ಲಿಕ್ಕೆ ಹೋಗ್ತಾನೆ. ಹಾಗಾಗಿ ಅದೊಂದು ಅದರ್ವೈಸ್ ಈವನ್ ಏರ್ ಕಂಡೀಷನ್ ರೆಸ್ಟೋರೆಂಟ್ 18-12 ಖಂಡಿತ ಬರ್ಲಿಕ್ಕಿದೆ. ಹಾಗೆ ಒಂದು ಮೋರ್ ದನ್ 150 ಐಟಮ್ಸ್ ಐ ಥಿಂಕ್ 28% ಇಂದ ಆಲ್ರೆಡಿ ರಿಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಟ್ಯಾಕ್ಸ್ ಹಾಕ್ತಾ ಇರುವಂತದ್ದು ಜನರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಇದಕ್ಕೆ ಜಿ ಎಸ್ ಟಿ ಅನ್ನುವಂಥದ್ದು ಮೆನ್ಷನ್ ಆದ್ಮೇಲೆ ಹಾಕ್ಲೇಬೇಕಾಗುತ್ತೆ, ಅನಿವಾರ್ಯತೆ. ಆ ನಿಟ್ಟಿನಲ್ಲಿ ಜನರು ಕೂಡ ನೋಡ್ಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಹೆಚ್ಚಾಗಿದೆ ಅನ್ನುವಂಥ ಭಾವನೆ ಕೂಡ ಇರಬಹುದಾ ಅಂತ? ಹಾಗಾದ್ರೆ ಹೆಚ್ಚಾಗಿದೆ ಅಂತ ಭಾವನೆ, ಈಗ ಕೆಲವು ಐಟಮ್ಗಳಿಗೆ ನಿಜವಾಗಿ 28% ಇಲ್ಲ ಮೊದಲು, ಈಗ ಇರಬಹುದು. ಆದ್ರೆ ಅದನ್ನು ಬಹುಶಃ ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ಎವ್ರಿ ಕ್ವಾರ್ಟರ್ ಎವ್ರಿ ಮಂತ್ ಸೆಟ್ಟಿಂಗ್ ಅಲ್ಲಿ ರಿವೈಸ್ ಮಾಡ್ತಾ ಬಂದಿದೆ. ಯಾಕಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ಟ್ಯಾಕ್ಸ್ ರಿಫಾರ್ಮ್ ಇಂಪ್ಲಿಮೆಂಟ್ ಮಾಡುವಾಗ ಹಿಚ್ಚಿಂಗ್ ಫಸ್ಟ್ 3-4 ಮಂತ್ಸ್ 1 ಇಯರ್ ವರೆಗೆ ಇರ್ತದೆ, ಬಹುಶಃ ಮತ್ತೆ ಅದು ಖಂಡಿತ ಸರಿ ಆಗ್ತದೆ. ಹಾಗಾಗಿ ಅದನ್ನೊಂದು ಮನದಲ್ಲಿ ಇಟ್ಕೊಂಡು ಬಹುಶಃ ಅಟ್ ಲೀಸ್ಟ್ ನಾವು ಇದಕ್ಕೆ ಕೋಪರೇಟ್ ಮಾಡಬೇಕು. ಒನ್ ಆಫ್ ದ ಬೆಸ್ಟ್ ಟ್ಯಾಕ್ಸ್ ದಿಸ್ ಥಿಂಗ್ ಜಿ ಎಸ್ ಟಿ ಇಸ್ ಒನ್ ಆಫ್ ದ ಬೆಸ್ಟ್ ಟ್ಯಾಕ್ಸ್ ರಿಫಾರ್ಮ್. ನಿಜ. ಹಾಗೆ ಒಂದು ಕಡೆಯಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಭ್ರಷ್ಟಾಚಾರ ಇತ್ತು ಅನ್ನೋದು ಈಗಾಗಲೇ ನಾವು ಮಾತಾಡಿದ್ವಿ. ಜನರು ಒಂದು ಕಡೆ ಬೇಸತ್ತು ಹೋಗಿದ್ರು ಅನ್ನೋದು, ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಸಹಿಸಿಕೊಂಡಿದ್ರು ಅಂತ. ಹಾಗಾಗಿ ಇತ್ತೀಚೆಗೆ ಈಗ ಒಂದು ವರ್ಷ ಆಯ್ತು ಈಗಾಗಲೇ ನೋಟ್ ಬ್ಯಾನ್ ಆಗಿ, ಇವಾಗ ಏನೆಲ್ಲ ಬದಲಾವಣೆಗಳು, ಭ್ರಷ್ಟಾಚಾರದಲ್ಲಿ ಕಡಿಮೆ ಆಯ್ತಾ ಅಂತ? ಬಟ್ ಈ ನಮ್ಮ ಡಿಮಾನಿಟೇಷನ್ ಅಂತ ಹೇಳುವುದನ್ನ ಕರಪ್ಷನ್ ಅಥವಾ ಭ್ರಷ್ಟಾಚಾರವನ್ನ ಇದು ಮಾಡ್ಲಿಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದಾದ್ರೂ ಸಹ ನಮ್ಮ ಮೇನ್ ಸ್ಟ್ರಾಟಜಿ ಇರುವಂತಹದ್ದು ಹೈ ಲೆವೆಲ್ ಕರಪ್ಷನ್. ಬಹುಶಃ ನೀವು ನೋಡಿರ್ಬಹುದು ಮಂಗಳೂರಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ, ಈ ಬಿಲ್ಡಿಂಗ್ ಗಳ ಪರ್ಮಿಷನ್ ಇರ್ಬೋದು ಅಥವಾ ಬೇರೆ ಬೇರೆ ಎಲೆಕ್ಟ್ರಿಕಲ್ ಅದಿರ್ಬೋದು, ಕನೆಕ್ಷನ್ಸ್ ಇರ್ಬೋದು, ಸೋ ಮೆನಿ ಥಿಂಗ್ಸ್. ಅದು ಬಹುಶಃ ಪ್ರತಿಯೊಬ್ಬ ಒಂದು ಬಿಲ್ಡಿಂಗ್ ಕಟ್ಟುವನಿರ್ಬೋದು ಅವನು ಖಂಡಿತ ಅವ ಭ್ರಷ್ಟ ಹಣ ಕೊಡ್ಲೇಬೇಕು. ಅದು ಎಲ್ಲಿ ಏನು ಯಾರದಕ್ಕೂ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಈ ತರ ಭ್ರಷ್ಟಾಚಾರಗಳು ಆಗ್ತಾ ಇರುವುದನ್ನ, ದೊಡ್ಡ ಭ್ರಷ್ಟಾಚಾರವನ್ನ ಈ ಜಿ ಎಸ್ ಟಿ ಅಥವಾ ಡಿಮಾನಿಟೇಷನ್ ಖಂಡಿತ ಪ್ರಿವೆಂಟ್ ಮಾಡ್ತದೆ. ಅಥವಾ ನೀವು ಸಣ್ಣ ಮಟ್ಟದಲ್ಲಿ ಏನಾದ್ರು ಭ್ರಷ್ಟಾಚಾರ ಆಗ್ತದೆ ಅದನ್ನ ಸಡನ್ಲಿ ಫ್ಲಗ್ ಮಾಡುವಂತ ಇಮಿಡಿಯೇಟ್ ನೀವು ಎಕ್ಸ್ಪೆಕ್ಟ್ ಮಾಡುವಂತ ತಪ್ಪು. ಬಹುಶಃ ನೀವು ನೋಡಿರ್ಬಹುದು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನ, 2G ಸ್ಕ್ಯಾಮ್ ನೋಡಿರ್ಬಹುದು, ಕಾಮನ್ವೆಲ್ತ್ ಇರ್ಬಹುದು, ಅಥವಾ ಚಾಪರ್ ಸ್ಕ್ಯಾಮ್ ಇರ್ಬಹುದು, ಅಥವಾ ಬೊಫೋರ್ಸ್, ಅದೆಲ್ಲ ಈ ಕ್ಯಾಶ್ ವ್ಯವಹಾರ ಅಥವಾ ಈ ಟ್ಯಾಕ್ಸ್ ಅವಾಯ್ಡ್ ಮಾಡುವಂತ ಒಂದು ಇದರಲ್ಲಿ ಆದಂತ ಭ್ರಷ್ಟಾಚಾರಗಳು. ಅಂತ ಭ್ರಷ್ಟಾಚಾರಗಳನ್ನ ಅಲ್ಲಿಯೇ ಪ್ಲಗ್ ಇದಾದಾಗ, ಆ ಲೂಪ್ಹೋಲ್ ಅನ್ನ ನಾವು ಕಡಿಮೆ ಮಾಡಿದಾಗ, ಮುಂದಿನ ದಿನಗಳಲ್ಲಿ ಸ್ಲೋಲಿ ಒಂದೊಂದು ಕಡಿಮೆ ಡಿಜಿಟಲೈಸೇಷನ್ ಜಾಸ್ತಿ ಆದಾಗ ಭ್ರಷ್ಟಾಚಾರ, ಈ 60-65 ವರ್ಷದಿಂದ ಭ್ರಷ್ಟಾಚಾರವನ್ನ 3 ತಿಂಗಳಲ್ಲಿ ಭ್ರಷ್ಟಾಚಾರ ಹೋಗಲಾಡಿಸುವಂತ ಪ್ರಮೇಯ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ನಾಲೆಜ್ ಇಲ್ಲ, ವಿ ಹ್ ನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಅಂತ ಲೆಕ್ಕ. ಬಹುಶಃ ನೆಕ್ಸ್ಟ್ 1-3 ಇಯರ್ಸ್ ಅಲ್ಲಿ ಬಹುಶಃ ನಮ್ಮ 2022 ನಮ್ಮ ಟಾರ್ಗೆಟ್ ಇದೆ, ಬಹುಶಃ ಈಗ ಈ ಸರ್ಕಾರದ್ದು ಖಂಡಿತ ಅಲ್ಲಿ ಭ್ರಷ್ಟಾಚಾರ 90% ಬೇಡ, ನಿಮ್ಗೆ 75% ಭ್ರಷ್ಟಾಚಾರ ಹೋದ್ರು ಸಹ ಬಹುಶಃ ಭ್ರಷ್ಟಾಚಾರ ಮುಕ್ತ ಹೇಳ್ಬೋದು. ಅದರ್ವೈಸ್ ಎವ್ರಿವೇರ್ ಇಫ್ ಯು ಗೋ ಭ್ರಷ್ಟಾಚಾರ ಅಥವಾ ಕರಪ್ಷನ್ ಇದೆ. ಇದು ಬಹುಶಃ ಇವತ್ತು ಡಿಮಾನಿಟೈಸೇಷನ್ ಸರಿ ಇಲ್ಲ, ಜಿ ಎಸ್ ಟಿ ಸರಿ ಇಲ್ಲ ಅಂತ ಯಾರು ಕರಾಳ ದಿನ ಅದು ಇದು ಆಚರಿಸ್ತಾ ಹೇಳ್ತಾರಲ್ಲ, ಅವ್ರು ಒಂದ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅಲ್ಲದಿದ್ರೆ ಅವ್ರು ಭ್ರಷ್ಟರು ಎರಡರಲ್ಲಿ ಒಂದು. ಓಕೆ ಶಾಂತರಾಮ್ ಶೆಟ್ಟಿ ಅವರು, ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತೀನಿ, ಒಂದು ಸಣ್ಣ ಬ್ರೇಕ್ ಅನ್ನ ತಕ್ಕೊಂಡು.
ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನೋಟ್ ಬ್ಯಾನ್ಗೆ ಒಂದು ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಈಗಾಗಲೇ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಯ್ತು ಅನ್ನುವಂಥದ್ದು, ಒಂದು ಕಡೆಯಲ್ಲಿ ಅವರಿಗೆ ಉಪಯೋಗ ಆಯ್ತಾ ಅಥವಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಒಂದು ಕಡೆ ಪರ ಇದೆ, ಇನ್ನೊಂದು ಕಡೆ ವಿರೋಧ ಇದೆ, ಅದ್ರ ಬಗ್ಗೆ ನಾವು ಸಾಕಷ್ಟು ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಎಸ್ ಈಗಾಗಲೇ ನಾವು ಶಾಂತರಾಮ್ ಶೆಟ್ಟಿಯವರನ್ನು ನೋಡಿದ್ವಿ, ಒಂದು ಕಡೆಯಲ್ಲಿ ಈಗ ಡಿಜಿಟಲೀಕರಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗಾಗಿ ಎಷ್ಟೋ ಜನ ಇದೀಗ ನೋಟ್ ಬ್ಯಾನ್ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಡಿಜಿಟಲ್ ಆಯ್ತಾ ಈಗ ಏನೆಲ್ಲ ಬದಲಾವಣೆ ಆಯ್ತು ಅನ್ನುವಂಥ ಮಾತನ್ನ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬಹುಶಃ ಡಿಜಿಟಲೈಸೇಷನ್ ಆಫ್ಟರ್ ಡಿಮೋನಿಟೈಸೇಷನ್ ಇಟ್ ಇಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ಡ್. ಈವನ್ ನಿಮ್ಮ ಮೊಬೈಲ್ ವ್ಯಾಲೆಟ್ ಇರ್ಬೋದು, ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಇರ್ಬೋದು, ಬಟ್ ಇಟ್ ಇಸ್ ಇನ್ಕ್ರೀಸ್ಡ್. ಈವನ್ ಬಹುಶಃ ಇವತ್ತಿನ ಬಿಸ್ನೆಸ್ ಲೈನ್ ಪೇಪರ್ ನೋಡಿರ್ಬೋದು ನೀವು, ಬಹುಶಃ 45 ನಗರ ಸಿಲೆಕ್ಟ್ ಮಾಡಿದ್ರಲ್ಲಿ ವರ್ಲ್ಡ್ ಅಲ್ಲಿ, ಈ ಜಗತ್ತಿನ ವರ್ಲ್ಡ್ ಅಲ್ಲಿ 45 ನಗರಗಳಲ್ಲಿ ನಮ್ಮ ಬ್ಯಾಂಗ್ಳೂರ್ ಸಿಲಿಕಾನ್ ಸಿಟಿ 45ನೇ ಪ್ಲೇಸ್ ಅಲ್ಲಿ ಇದೆ ಡಿಜಿಟಲೈಸೇಷನ್ ಎನ್ವೈರನ್ಮೆಂಟ್. ಸೊ ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಅಥವಾ ಇಲ್ಲಿ ಡಿಜಿಟಲೈಸೇಷನ್ಗೆ ಬೆಂಗಳೂರು 45ನೇ ಪ್ಲೇಸ್ ಅಲ್ಲಿ ಇದೆ, ಬೇರೆ ಯಾವ ಸ್ಟೇಟ್ ತಗೊಳ್ಬೇಡ, ಕರ್ನಾಟಕ ರಾಜ್ಯನೇ ಹೇಳಿದ್ ನಾನು. ಹಾಗಾಗಿ ಡಿಜಿಟಲೈಸೇಷನ್ ಐ ಥಿಂಕ್ ಡ್ರಾಸ್ಟಿಕಲಿ ಇನ್ಕ್ರೀಸ್ಡ್, ಬಟ್ 100% ಇನ್ ಫ್ಯೂಚರ್ ಡೇಸ್ ಅಲ್ಲಿ ಇದು ಗೋ ಆನ್ ಇನ್ಕ್ರೀಸಿಂಗ್. ಸೊ ಇವತ್ತು ನನಗೆ ಗೊತ್ತಿದ್ದ ಹಾಗೆ ಆನ್ಲೈನ್ ಪರ್ಚೇಸ್, ಹೌದು, ಎವ್ರಿವೇರ್ ಆನ್ಲೈನ್ ಪರ್ಚೇಸ್ ಸ್ಟಾರ್ಟೆಡ್. ನಿಜ. ಸೊ ಈ ನಿಟ್ಟಿನಲ್ಲಿ ಡಿಜಿಟಲೈಸೇಷನ್ ಬಹಳ ಇಂಪಾರ್ಟೆಂಟ್, ಬಹುಶಃ ಇದಕ್ಕೆ ಒಳ್ಳೆಯ ಸ್ಪಂದನ ಸಿಕ್ಕಿದೆ. ಇನ್ನೊಂದು ಕಡೆ ಇದೀಗ ಸಾಕಷ್ಟು ಜನ ಹೇಳ್ತಾರೆ ಈ ಕ್ಯಾಶ್ಲೆಸ್ ವ್ಯವಹಾರಕ್ಕೋಸ್ಕರ, ಅದ್ರ ಬಗ್ಗೆ ನಾವು ಮಾತಾಡಿದ ಸಂದರ್ಭದಲ್ಲಿ ಹೇಳ್ತಾರೆ ಇದೀಗ ಹಳ್ಳಿಗಾಡಿನ ಜನಗಳಾಗಿರ್ಬೋದು, ಬಟ್ ಅವರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಅವರು ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ? ಈವನ್ ರೂರಲ್ ಇಕಾನಮಿಯನ್ನು ತೆಗೆದುಕೊಂಡ್ರೆ ಇವತ್ತು ಬಹುಶಃ ಬೇರೆ ಬೇರೆ ನಿಟ್ಟಿನಲ್ಲಿ ನಾನು ಹೇಳೋದಲ್ಲಿ ಸ್ವಸಹಾಯ ಇದಿರ್ಬೋದು, ಸಂಘ ಇರ್ಬೋದು, ಅಥವಾ ಗ್ರಾಮಾಭಿವೃದ್ಧಿ ಇರ್ಬೋದು, ಅಲ್ಲಿ ಎಲ್ಲ ಜನರಲ್ಲೂ ಇವತ್ತು ಮೊಬೈಲ್ ಇಲ್ಲದಿರುವವರಿಲ್ಲ. ಬಹುಶಃ ನಿಮಗೆ ಓನ್ಲಿ ಥಿಂಗ್ ಒಂದು 3G ಕನೆಕ್ಷನ್ಸ್ ಅಥವಾ 4G ಸಿಗದೇ ಇರ್ಬೋದು, ಆದರೆ ಅವರು ಎಲ್ಲ ಟ್ರಾನ್ಸಾಕ್ಷನ್ ಈವನ್ ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಭಾರಿ ಖುಷಿ. ಬಹುಶಃ ನಿಮಗೆ ರೀಸೆಂಟ್ಲಿ ನರೇಂದ್ರ ಮೋದಿ ಅವರು ಧರ್ಮಸ್ಥಳಕ್ಕೆ ಬಂದಾಗ ಸಾಧಾರಣ 30 ಲಕ್ಷ ರೂಪೆ ಕಾರ್ಡ್ ಅನ್ನ, ಆ ರೂಪೆ ಕಾರ್ಡ್ ಏನದು, ಡಿಜಿಟಲೈಸೇಷನ್ ನಥಿಂಗ್ ಬಟ್, ಅದನ್ನ ಸ್ತ್ರೀ ಶಕ್ತಿಯ ಬೇರೆ ಬೇರೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ಅದನ್ನ ಇದು ಮಾಡಿದ್ರು. ಬಹುಶಃ ಅಂತ ಡಿಜಿಟಲೈಸೇಷನ್ ಈವನ್ ರೂರಲ್ ಇಕಾನಮಿಯಲ್ಲಿ ಬಹುಶಃ ದೇ ಆರ್ ವೆರಿ ಹ್ಯಾಪಿ. ಈವನ್ ವೆರಿ ವೆರಿ ಪುವರ್ ಲೇಬರರ್ ದೇ ಹ್ಯಾವ್ ಬ್ಯಾಂಕ್ ಅಕೌಂಟ್ ನೌ ಬಿಕಾಸ್ ಆಫ್ ಜನ್ಧನ್ ಸ್ಕೀಮ್, ನೌ ದೇ ಹ್ಯಾವ್ ರೂಪೆ ಕಾರ್ಡ್, ದೇ ಹ್ಯಾವ್ ಗಾಟ್ ಎ ಮೊಬೈಲ್, ಬಟ್ ಓನ್ಲಿ ಥಿಂಗ್ ಈಸ್ ಫಾಸ್ಟ್ನೆಸ್ ಕಮ್ ಇರ್ಬೋದು. ಯಾವುದು ನಮ್ಮ ನೆಟ್, ಸಪೋಸ್ ರೂರಲ್ ಏರಿಯಾಗೆ ಹೋದಾಗ ನಿಮ್ಗೆ ಅಷ್ಟು ಫಾಸ್ಟ್ ಇರುವುದಿಲ್ಲ, ಅಥವಾ ಸ್ವಲ್ಪ ಸ್ಲೋ ಆಗಿರ್ಬೋದು. ಬಹುಶಃ ಮುಂದಿನ ಅರಿವಿದೆ ಅರಿವಿದೆ ಖಂಡಿತ. ದೇ ಆರ್ ಆಲ್ ಹ್ಯಾಪಿ 100% ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅವರು ಸಹ ಯೂಸ್ ಮಾಡ್ತಾರೆ ಅದನ್ನ. ಓಕೆ, ಮತ್ತೊಂದು, ಈಗಾಗಲೇ ಈ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಎಷ್ಟೋ ರೀತಿಯಲ್ಲಿ ನಾವು ನೋಡಬಹುದು ಬೇನಾಮಿ ಹೆಸರಿನಲ್ಲಿ ಸಾಕಷ್ಟು ಕಂಪನಿಗಳು ತೆರೆದಿದ್ರು, ಆ ಕಂಪನಿಗಳು ಸಡನ್ ಆಗಿ ಬಾಗಿಲು ಮುಚ್ಚಬೇಕಾದಂತಹ ಸ್ಥಿತಿ ಬಂತು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಕಡೆಯಲ್ಲಿ ಲಾಭ ಆಯ್ತು, ಇನ್ನೊಂದು ಕಡೆಯಲ್ಲಿ ಎಷ್ಟೋ ಜನರಿಗೆ ನಿರುದ್ಯೋಗದ ಸಮಸ್ಯೆ ಉಂಟಾಯ್ತು ಅನ್ನುವಂತ ಮಾತು ಕೇಳಿ ಬರುತ್ತೆ. ಬಹುಶಃ ಶೆಲ್ ಕಂಪನಿ ಅಂತ ಹೇಳಿ ನೀವು ಸಾಧಾರಣ 2 ಲಕ್ಷ ಶೆಲ್ ಕಂಪನಿ ಇವತ್ತು ಡಿರಿಜಿಸ್ಟರ್ ಮಾಡಿದ್ರು, ಸಾಧಾರಣ 37 ಲಕ್ಷ ಶೆಲ್ ಕಂಪನಿ ಆಲ್ರೆಡಿ ಐಡೆಂಟಿಫೈಡ್ ಅಂಡರ್ ಪೋಸಸ್. ಬಹುಶಃ ಈ ಶೆಲ್ ಕಂಪನಿ ಅಂತ ಹೇಳುವಂತಹದ್ದು ಇಲ್ಲಿಗಲ್ ಫಾರ್ಮೆಟ್, ಬ್ಲಾಕ್ ಮನಿಯನ್ನ ಪಂಪ್ ಮಾಡಿಬಿಟ್ಟು ಆಪರೇಟ್ ಮಾಡ್ಲಿಕ್ಕೆ, ಇಟ್ ಇಸ್ ಎ ವೆಹಿಕಲ್ ಟು ಆಪರೇಟ್ ದ ಬಿಸ್ನೆಸ್. ಸೊ ಅಂತ ಕಂಪನಿ ಬಹುಶಃ ಅದು ಭ್ರಷ್ಟಾಚಾರ ಹಾಗೂ ಈ ನಿಮ್ಮ ಆಂಟಿ ಮನಿ ಲಾಂಡ್ರಿಂಗ್ ಅಂತ ಒಂದು ಆಕ್ಟಿವಿಟಿಯನ್ನು ಮಾಡುತ್ತಿದ್ದ ಕಂಪನಿ. ಬಹುಶಃ ಅದರಲ್ಲಿ ಕೆಲವು ಜನರು ಜಾಬ್ ಕಳ್ಕೊಂಡ್ರು ಸಹ ಇಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಆ ಕಂಪನಿಯನ್ನು ಬ್ಯಾನ್ ಮಾಡಲೇಬೇಕು. ಬಹುಶಃ ಅದರಿಂದ ಈ ದೇಶದ ಇಕಾನಮಿಗೆ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಇದೆ. ಅದರಿಂದ ಟೆರರಿಸಮ್ ಇರ್ಬೋದು, ನೆಕ್ಸಲ್ ಫಂಡಿಂಗ್ ಇರ್ಬೋದು, ಅಥವಾ ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ಫಂಡಿಂಗ್ ನಮ್ಮ ಟೆರರಿಸಮ್ಗಳಿಗೆ ಆಗಲಿಕ್ಕೆ ಕೆಲವು ಕನೆಕ್ಷನ್ ಕೊಡ್ತಾ ಇರ್ತಾರೆ ಆ ಕಂಪನಿಗಳು. ಹಾಗಾಗಿ ಈವನ್ ಸಮ್ ಸ್ಯಾಕ್ರಿಫೈಸ್ ಸಮ್ ಅಗತ್ಯ ಇದೆ ನಮ್ಮ ಜನರಲ್ಲಿ ಖಂಡಿತ. ಆ ನಿಟ್ಟಿನಲ್ಲಿ ಈವನ್ ಜಾಬ್ ಹೋದ ಬಗ್ಗೆ ಅವರು ಪುನಃ ಜಾಬ್ ಅನ್ನು ಹುಡುಗ, ಆ ಕಂಪನಿ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವುದು ಅವರಿಗೆ ಅಷ್ಟು ಸಮಂಜಸ ಅಲ್ಲದನ್ನು ಅವ್ರ ಗಮನಕ್ಕೆ ತರಬೇಕು.
ಒಂದು ಕಡೆಯಲ್ಲಿ ನೋಟ್ ಬ್ಯಾನ್ ಇಂದ ಭಯೋತ್ಪಾದನೆ ನಿರ್ಮೂಲನೆಗೋಸ್ಕರ ಒಂದು ಮೋದಿ ಪ್ರಯತ್ನ ಆಗಿತ್ತು ಅನ್ನುವಂಥದ್ದು, ಎಷ್ಟು ಮಟ್ಟಿಗೆ ಈ ಪ್ರಯತ್ನ ಸಕ್ಸಸ್ ಆಯಿತು? ಖಂಡಿತ, ಬಹುಶಃ ಇದು ನಾವು ಇಲ್ಲಿ ಮಂಗಳೂರಲ್ಲಿ ಕೂತು ಈ ಗಡಿ ಭಾಗದಲ್ಲಿ ಅಥವಾ ಟೆರರಿಸಂ ನಡೀತಲ್ಲಿ ಏನ್ ನಡೀತಂತ ನಮಗೆ ಗೊತ್ತಿಲ್ಲ. ಅದನ್ನು ಬಹುಶಃ ಮಿಲಿಟರಿ ಅವರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವ್ರು ನೋಡಿರ್ತಾರೆ. ಬಹುಶಃ ಈ ಟೆರರಿಸಂ, ಈ ಸಪೋಸ್ 85,000 crores ಬ್ಲಾಕ್ ಮನಿಯನ್ನ ISI ಮತ್ತೆ ಪಾಕಿಸ್ತಾನ ಇಂಡಿಯನ್ ಇಕಾನಮಿಗೆ ಪಂಪ್ ಮಾಡಿದೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ. ಆ ಫೇಕ್ ಕರೆನ್ಸಿ ಅದು ಈ ಡಿಮೋನಿಟೇಷನ್ ಇಂದ ಕಂಪ್ಲೀಟ್ ಅದು ಎಲಿಮಿನೇಟ್ ಆಗಿದೆ. ಇದರಿಂದ ಖಂಡಿತ ಟೆರರಿಸಂ, ಆಲ್ರೆಡಿ ಇದ್ದ ಟೆರರಿಸಂಗಳು ಇನ್ನು ಮುಂದೆ ಹೊಸ ಟೆರರಿಸಂ ಗ್ರೂಪ್ಗಳಾಗ್ಬೋದು ಅಥವಾ ಅದನ್ನು ಬೇರೆ ರೀತಿಯಲ್ಲಿ ವೈಭವೀಕರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ನಿಂತಿದೆ. ಆದರೆ ನಿಮಗೆ ಒಮ್ಮೊಮ್ಮೆ ಹೇಳಿದ್ರೆ ಇನ್ನೂ ಸಹ ಕಾಶ್ಮೀರದಲ್ಲಿ ಅಥವಾ ಜಮ್ಮುವಲ್ಲಿ ಹಾಕ್ತಾ ಇದೆ, ಖಂಡಿತ ಅದು ಅದಕ್ಕೆ ಬೇರೆ ರೀತಿಯಲ್ಲಿ ಫಂಡಿಂಗ್ಸ್ ಆಗ್ಬೋದು. ಬಟ್ ಇದು ಮೇಜರ್ ಸೋರ್ಸ್, ಇದರಿಂದ ನಮಗೆ ಬಹುಶಃ ಬಹಳ ಒಂದು ಅನುಕೂಲ ವಾತಾವರಣ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದೆ. ಇದು ಬಿಗ್ಗೆಸ್ಟ್ ಸಕ್ಸಸ್ ಅಂತ ಹೇಳ್ಬೋದು, ಯಾವುದು ಈ ಟೆರರಿಸಂ ಫಂಡಿಂಗ್ ನಿಂತದ್ದು ಬಿಕಾಸ್ ಆಫ್ ಡಿಮೋನಿಟೈಸೇಷನ್. ಓಕೆ, ಅದು ಮುಖ್ಯವಾದಂತ ಎಫೆಕ್ಟ್ ಅಲ್ಲಿ ಆಯ್ತು. ಯೆಸ್ ಆಗಿದೆ, ನೈಜ. ಓಕೆ, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಇತ್ತು, ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಯ್ತು ಅಂತ? ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ಸಪೋಸ್ ಈ ಡಿಮೋನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಇದರಿಂದ ಎಂಪ್ಲಾಯ್ಮೆಂಟ್ಸ್ ತುಂಬ ಇನ್ಕ್ರೀಸ್ ಆಗಿದೆ. ಈಗ GST ಕನ್ಸಲ್ಟೆನ್ಸಿ ಇರ್ಬೋದು, ಉದಾಹರಣೆಗೆ ತುಂಬ ಅಕೌಂಟೆಂಟ್ಗಳು ಈಗ ಅವರು ಬಹುಶಃ ಅವರಿಗೆ ನಿಜವಾಗಿ ಆ ಒಂದು ನಾಲೆಜ್ ಇದ್ರೆ, GST ನಾಲೆಜ್ ಮಾಡಿಕೊಂಡ್ರೆ ಅವರ ಓನ್ ಇಂಡಿಪೆಂಡೆಂಟ್ ಇರ್ಬೋದು. ಅಥವಾ ನಾನೇ ಈಗ ಆಫ್ಟರ್ GST ವಿದೌಟ್ ಆಲ್ಟರ್ನೇಟಿವ್ ಹ್ಯಾವ್ ಟೇಕನ್ 4-5 ಜನ ಸ್ಟಾಫ್ ಅನ್ನು ಎಷ್ಟೋ ತಗೊಂಡಿದ್ದೇನೆ, ಇಂಥ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಇನ್ನೊಂದು, ಈ ಡಿಜಿಟಲೈಸೇಷನ್ ಆಗುವಾಗ ಕೆಲವೊಮ್ಮೆ ಜಾಬ್ಗಳು ಕಮ್ಮಿ ಆಗ್ತದೆ, ಇಲ್ಲ ಅಂತಲ್ಲ, ಆದರೆ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಅವರಿಗೆ IT ಕಂಪನೀಸಲ್ಲಿ ಇರ್ಬೋದು. ಸಪೋಸ್ ಈಗ ಒಂದು ಮೊಬೈಲ್ ಆ್ಯಪ್ಗಳು ಬರ್ತವೆ, ಎಷ್ಟು ಆ್ಯಪ್ಗಳು ಬರ್ತವೆ, ಅದನ್ನು ಇಂಡಿಪೆಂಡೆಂಟ್ ಆಗಿ ಅವರು ಆ್ಯಪ್ ರೆಡಿ ಮಾಡ್ಬೋದು. ಡಿಜಿಟಲೈಸೇಷನ್ಗೆ ಹೆಲ್ತ್ ಡಿಜಿಟಲೈಸೇಷನ್ ಅಥವಾ ಮೊಬೈಲ್ ಆ್ಯಪ್ ಮಾಡುವಂಥ ಕಂಪನಿಗಳು ಎಷ್ಟು ಬಂದಿದೆ, ಆ ಕಂಪನಿಗಳಲ್ಲಿ ಕೆಲಸ ಸಿಗ್ತಾ ಇದೆ ಇವತ್ತು. ಸೊ IT ಡೆವಲಪಿಂಗ್ ಡ್ರಾಸ್ಟಿಕಲಿ, ಸೊ ಬಿಕಾಸ್ ಆಫ್ ಡಿಮೋನಿಟೈಸೇಷನ್ ಫಾಲೋಡ್ ಬೈ ಡಿಜಿಟಲೈಸೇಷನ್, ಸೊ ಡೆಫಿನೆಟ್ಲಿ ಜಾಬ್ ಇನ್ಕ್ರೀಸ್ ಆಗ್ತದೆ. ಒಂದು ಕಡೆಯಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಇದರಿಂದ ಆಯ್ತು ಅನ್ನುವಂಥದ್ದು ನಿಜ. ಮತ್ತೊಂದು, ಈಗಾಗಲೇ ನಾವು ಸಾಕಷ್ಟು ಆಸ್ತಿಗಳನ್ನು ಒಂದು ಕಡೆಯಲ್ಲಿ ಮಟ್ಟುಗೋಲು ಹಾಕಲಿಕ್ಕೆ ಈ ಇದೀಗ ನೋಟ್ ಬ್ಯಾನ್ ಆಗುವಂಥದ್ದು ಮುಖ್ಯವಾದಂಥ ಕಾರಣ ಆಯ್ತಾ ಅಂತ? ಖಂಡಿತ. ಈಗ ಉದಾಹರಣೆಗೆ ಸೆಪ್ಟೆಂಬರಲ್ಲಿ IDS ಸ್ಕೀಮ್ ಅಂತ ತಂದರು, ಇನ್ಕಮ್ ಡಿಸ್ಕ್ಲೋಸರ್ ಸ್ಕೀಮ್ ಅಂತೇಳಿ. ಆಗ ಕೆಲವರು ಡಿಕ್ಲೇರ್ ಮಾಡಿದ್ರು, ಇನ್ನು ಕೆಲವರು ಡಿಕ್ಲೇರ್ ಮಾಡಲಿಕ್ಕೆ ರೆಡಿ ಇಲ್ಲ, ಯಾಕಂದ್ರೆ 45% ಟ್ಯಾಕ್ಸ್ ಕಟ್ಟಬೇಕಂತೇಳಿ. ಬಹುಶಃ ಡಿಮೋನಿಟೇಷನ್ ಅಂತ ಅವರಿಗೆ ಬೇರೆ ವೇ ಇಲ್ಲ. ಆಫ್ಟರ್ ಡಿಮೋನಿಟ್ GST ಬಂತು, ನಂತರ ಬೇನಾಮಿ ಬರ್ತದಂತ ಆಯಿತು. ಹಾಗಾಗಿ ಸಾಧಾರಣ ಕಾನ್ಶಿಯಸ್ ಇದ್ದವರು ಬಹುಶಃ ಅವರು ಮೊದಲು ಬ್ಲ್ಯಾಕ್ ಮನಿಯಲ್ಲಿ ಕೆಲವು ಎಸೆಟ್ ಅನ್ನು ಪರ್ಚೇಸ್ ಮಾಡಿರ್ತಾರೆ. ಸಪೋಸ್ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡಿರ್ಬೋದು ಅಥವಾ ದೊಡ್ಡ ಲ್ಯಾಂಡ್ ಅನ್ನು ತಗೊಂಡಿರ್ಬೋದು, ಕ್ಯಾಶ್ ಅನ್ನು. ಆಗ ಯಾಕಂತ ಹೇಳಿದ್ರೆ ಈ ಒಂದು ಸೇಲ್ ಡೀಡ್ ಅಲ್ಲಿ ಸಹ ಕ್ಯಾಶ್ ಇದ್ರೆ ಆಗ ರಿಜಿಸ್ಟರ್ ಆಗ್ತಿತ್ತು, ಈಗ ಕ್ಯಾಶ್ ಅಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಹ್ಯಾಸ್ ಟು ಪೇ ಐದರ್ ಚೆಕ್ ಆರ್ DD. ಸೊ ಅದನ್ನ ಮತ್ತೆ ಬಂದು ಅವರು ಡಿಕ್ಲೇರ್ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ತೋರಿಸಿ ಪ್ರಾಪರ್ ಟ್ಯಾಕ್ಸ್ ಕಟ್ಟಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇನ್ನು ಮುಂದಿನ ದಿನದಲ್ಲಿ ಅದು ಬೇನಾಮಿ ಟ್ರಾನ್ಸಾಕ್ಷನ್ಗಳು ಅದು ಆ ಕಾನೂನು ಬಂದಾಗ ಇನ್ನೂ ಸಹ ಜಾಸ್ತಿ ಅದರ ಎಫೆಕ್ಟ್ ಗೊತ್ತಾಗ್ತದೆ ನಮಗೆ. ಓಕೆ, ಇದೀಗ ಒಂದು ಕಡೆಯಲ್ಲಿ ನೋಟ್ ಬ್ಯಾನ್ನಿಂದಾಗಿ ಏನಾದರೂ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿತ್ತಾ ಅಂತ? ಬಹುಶಃ ಕೇಳಿದ್ರೆ ಇಕಾನಮಿ ಡಿಸ್ಟ್ರಾಯ್ ಆಯ್ತು ಅಂತ ಹೇಳಿ ಬಹುಶಃ ಭ್ರಷ್ಟರು ಈ ಪೊಲಿಟಿಕಲಿ ಇದರಲ್ಲಿ ಮಾತಾಡ್ತಾರೆ. ಬಹುಶಃ ಕರೆಕ್ಟ್ ಆಗಿ ಹೇಳ್ಬೇಕಂತಿದ್ರೆ, ಯಾಕಂದ್ರೆ ನಿಮ್ಗೆ ಆರ್ಥಿಕತೆ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ. ಹೌದು, ಹಾಗಾಗಿ ಯಾರು ಭ್ರಷ್ಟರು ಅವರ ಇಕಾನಮಿ ಡಿಸ್ಟ್ರಾಯ್ ಆಗಿದೆ. ಅವರೇ ಇವತ್ತು ಕರಾಳ ದಿನ ಆಚರಣೆ ಯಾರು ಮಾಡ್ತಾ ಇದ್ದಾರೆ November 8 ನಿನ್ನೆ, ಅವರು ಭ್ರಷ್ಟ, ಅವರ ಇಕಾನಮಿ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿದೆ. ಬಹುಶಃ ಒನ್ ಆಫ್ ದ ಬೆಸ್ಟ್ ಆರ್ಥಿಕ ತಜ್ಞ ಅಂತ ಕರೆದುಕೊಳ್ಳುವ ಮನಮೋಹನ್ ಸಿಂಗ್ ಅವರ ಬಾಯಿಂದ ಯಾಕೆ ಹೇಳಿದ್ರಂತ ಗೊತ್ತಿಲ್ಲ, ಅವರು ಈಸ್ ಆರ್ಗನೈಸ್ಡ್ ಲೂಟ್ ಅಂತ. ಆ ವ್ಯಕ್ತಿ ಬಹುಶಃ ಒಳ್ಳೆಯ ಒಂದು ಅವರ ಹಾರ್ಟಲ್ಲಿ ಖಂಡಿತ ಅದು ಹೇಳಬಾರ್ದು ಅಂತಿದ್ರು ಅವ್ರ ಬಾಯಿಂದ ಹೇಳಿಸಿದ್ದಾರೆ. ಇವತ್ತು ಆರ್ಗನೈಸ್ಡ್ ಲೂಟ್ ಅಂತ ಇರುವಂತವರು ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದ್ದಾರೆ. ಸೊ ಆ ವರ್ಡ್ ಎಷ್ಟು ಮಟ್ಟಿಗೆ ಅದೊಂದು ಒಬ್ಬ ಆರ್ಥಿಕ ತಜ್ಞನಾಗಿ ಎಷ್ಟು ತಪ್ಪಾಗಿ ಮಾತಾಡಿದ್ರು ಅವರು ಅಂತ ಹೇಳಿದ್ರೆ ಅದು ಬಹುಶಃ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಒಬ್ಬ ಮೌನಿ ಇದೀಗ ನೋಟ್ ಬ್ಯಾನ್ ಅಂತ ಮಾತಾಡ್ತಾ ಇದ್ದಾರೆ ಅಂದ್ರೆ
ಹೌದು, ನಿಜ, ಅದು ಒಂದು ಕಾರಣ ಇರಬಹುದು. ಎಸ್, ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದ್ದಾರೆ. ದಟ್ ಇಸ್ ರಿಯಲಿ ವೆರಿ ಬ್ಯಾಡ್ ಮೆಸೇಜ್ ವಿಲ್ ಗೋ ಟು ಎವ್ರಿವೇರ್. ಬಟ್ ಜನ ದೇ ಆರ್ ವೆರಿ ಬ್ರಿಲಿಯಂಟ್ ಆಲ್ ಪೀಪಲ್ಸ್. ಏನ್ ಹೇಳಿದ್ರು, ಏನ್ ಆಗಿದೆ ಅಂತ ಹೇಳಿದ್ರ ಬಗ್ಗೆ ಜನರಿಗೆ ಕರೆಕ್ಟ್ ಗೊತ್ತಿದೆ. ಅವರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಜನರು. ಆದ್ರೆ ಭ್ರಷ್ಟರ್ ಮಾತ್ರ ಈ ಮಾತನ್ನ ಆಡ್ತಾರೆ, ಇದಕ್ಕೆ ಒಪ್ಪೋಸ್ ಮಾಡ್ತಾರೆ. ಓಕೆ, ಇನ್ನೊಂದು ಕೂಡ ಈಗ ನೀವು ಈಗಾಗ್ಲೇ ಕೂಡ ಹೇಳಿದ್ರಿ, ಇದು ಬಡವರಿಗೆ ಇದು ಆಗಿರುವಂತಹ ಸಮಸ್ಯೆಗಳಲ್ಲ ಅನ್ನುವಂಥದ್ದು. ಬಡವರಿಗೆ ಇದೀಗ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ ಅಂತ ನಿನ್ನೆ ಕೂಡ ಲೈವ್ ಅಲ್ಲಿ ನಮ್ಮ ಜೊತೆ ಒಬ್ರು ಮಾತಾಡ್ತಾ ಹೇಳಿದ್ರು. ಈ ಸಂದರ್ಭದಲ್ಲಿ ಇದೀಗ ಒಬ್ಬ ಮೀನು ಮಾರುವಂತವರಿಗೆ ಇದರಿಂದ ಸಮಸ್ಯೆ ಆಗೋದಿಲ್ಲ, ಆದ್ರೆ ಇದನ್ನ ಯಾರು ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆ ಆಗುತ್ತೆ ಇದರಿಂದ ಸಮಸ್ಯೆ ಅಂತ ಹೇಳಿದ್ರು. ಅಂದ್ರೆ ಬಡತನದಲ್ಲಿರುವವರಿಗೆ ಯಾವ್ದ ರೀತಿ ಸಮಸ್ಯೆ ಇಲ್ಲ, ಬಡ ಕುಟುಂಬದಲ್ಲಿರುವವರಿಗೆ ಈ ನೋಟ್ ಬ್ಯಾನ್ ಆಗಿದ್ರೆ ಎಫೆಕ್ಟ್ ಅವರಿಗೆ ತಟ್ಲಿಲ್ಲ ಅನ್ನುವಂಥದ್ದು, ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಯಾವ್ದೇ ರೀತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡುದಾದ್ರೆ ಎಲ್ಲೋ ಒಂದು ಕಡೆ ಭ್ರಷ್ಟರಿಗೆ ಇದೀಗ ಹೊಡೆತ ಬಿತ್ತ ಅಂತ. 100% ಯಾಕಂತ ಹೇಳಿದ್ರೆ ಆ ನವೆಂಬರ್ 8, 2016 ಅವತ್ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ಬಹುಶಃ ಈ ಸಾಮಾನ್ಯರು ನಿಜವಾಗಿ ದೇ ಆರ್ ವೆರಿ ಹ್ಯಾಪಿ. ಬಹುಶಃ ಅವರಿಗೆ ಗೊತ್ತುಂಟು ಯಾರ್ಯಾರ ಹತ್ರ ಬ್ಲ್ಯಾಕ್ ಮನಿ ಇದೆ ಅಂತ. ಆದ್ರೆ ಎಲ್ಲಿದೆ, ಏನ್ ಮಾಡ್ತಾರೆ, ಯಾಕೆ, ಏನು ಸಹ ಗೊತ್ತಿಲ್ಲ. ಅವ್ರು ಇವತ್ತು ಏನ್ ಮಾಡ್ತಾರೆ ಅಂತ ಹೇಳುದರ ಬಗ್ಗೆ ಒಂದು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ರು. ಆದ್ರೆ ಆ ಬ್ಲ್ಯಾಕ್ ಮನಿಯನ್ನು ಇಟ್ಕೊಂಡಂತ ಭ್ರಷ್ಟರ ಅವತ್ತು ಬಹುಶಃ ಎಷ್ಟೆಷ್ಟು ಕಡೆ ಫೋನ್ ಮಾಡಿದ್ದಾರೆ, ಹೌದಾ ಅಂತ ಕನ್ಫರ್ಮ್ ಮಾಡುವಂತದ್ದು. ಬಹುಶಃ ನನ್ಗೆ ಕೆಲವರು ಫೋನ್ ಮಾಡಿದಾಗ ನನಗೆ ಎಕ್ಸ್ಪೀರಿಯನ್ಸ್, ಯಾಕಪ್ಪ ಇವ್ರು ಹೀಗೆ ಮಾಡ್ತೀವಿ, ಇವರಲ್ಲಿ ಉಂಟಾ ಬ್ಲ್ಯಾಕ್ ಮನಿ ಅಂತ. ಬಹುಶಃ ಖಂಡಿತ ಇದೆ, ಇದ್ದದ್ರಿಂದ ಅವರಿಗೆ ಅಷ್ಟು ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಮಾಡುದು ಅಂತ. ಹಾಗಾಗಿ ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಇದರಿಂದ ಏನೂ ತೊಂದರೆ ಆಗಿಲ್ಲ. ಕೇವಲ ಅಲ್ಪ ದಿನ, ಒಂದು 50 ದಿವಸದಲ್ಲಿ ಹಣ ಬೇಕಾದಾಗ ಅವರಿಗೆ ಎಟಿಎಂ ಅಲ್ಲಿ ಸಿಗ್ತಾ ಇಲ್ದಿರ್ಬೋದು, ಅಥವಾ ಅವರು ಎಂಪ್ಲಾಯರ್ ನನಗೆ ಇದೇ ಒಂದು ರೀಸನ್ ಅಲ್ಲಿ ಅವರಿಗೆ ಸಂಬಳ ಕೊಡುವುದನ್ನ, ಅದು ಸಹ ಡೈಲಿ ಅಥವಾ ವೀಕ್ಲಿ ವೇಜಸ್, ಅವರಿಗೆ ಮಂತ್ಲಿ ಏನು ಪ್ರಾಬ್ಲಮ್, ಸ್ವಲ್ಪ ಡಿಲೇ ಮಾಡಿರ್ಬೋದು, ಅದನ್ನ ಬಿಟ್ಟರೆ ಯಾವುದೇ ಪ್ರಾಬ್ಲಮ್ ಅವರಿಗಿಲ್ಲ. ಆದ್ರೆ ಇವತ್ತು ಭ್ರಷ್ಟರ್ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ತಮ್ಮನ್ನ ಜಸ್ಟಿಫಿಕೇಶನ್ ಮಾಡಿಕೊಂಡು ಇದು ಸರಿಯಲ್ಲ ಅಂತ ಹೇಳಲಿಕ್ಕೆ ಒಂದು ಯಾವುದೋ ಒಂದು ಬೇರೆ ಇಂಟೆನ್ಷನ್ ಅಲ್ಲಿ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಆವಾಗ ಜನರಿಗೆ ಇದರಿಂದ ಸಮಸ್ಯೆ ಆಗಬೇಕಿತ್ತು, ಬಡತನದಲ್ಲಿರೋರಾಗಿರ್ಬೋದು ಅಥವಾ ಮಧ್ಯಮ ವರ್ಗದಲ್ಲಿರೋರಿಗೆ ಸಮಸ್ಯೆ ಆಗಬೇಕಿತ್ತು. ಯಾಕಂತ ಹೇಳಿದ್ರೆ ಹಣ ಸಿಗ್ಲಿಲ್ಲ, ಎಷ್ಟೊಂದು ಹಳ್ಳಿಗಳಲ್ಲಿ ಎಟಿಎಂ ಗಳಿಲ್ಲ, ಎಟಿಎಂ ಗಳಿದ್ರು ಕೂಡ ಆ ಸಂದರ್ಭದಲ್ಲಿ ಎಲ್ಲ ಎಟಿಎಂ ಗಳನ್ನ ಬಂದ್ ಮಾಡಿದ್ರು, ಮತ್ತೆ ಬ್ಯಾಂಕ್ ನಲ್ಲಿಯೂ ಕೂಡ ಇರುವಂತದ್ದು ಒಂದೆರಡು ಬ್ಯಾಂಕ್ ಇರುತ್ತೆ, ಹಾಗಾಗಿ ಅವರಿಗೆ ಒಂದಿಷ್ಟು ಸಮಸ್ಯೆ ಆಗ್ಬೇಕಾಗಿತ್ತು. ಆದ್ರೆ ಇದೀಗ ಶ್ರೀಮಂತರಾಗಿರ್ಬೋದು ಅಥವಾ ಹೆಚ್ಚಿನ ಒಂದು ಹಣ ಇರುವವರಿಗೆ ಇದರಿಂದ ಹೆಚ್ಚಿನ ಸಮಸ್ಯೆ ಸೃಷ್ಟಿಯಾಯಿತು. ಆ ನಿಟ್ಟಿನಲ್ಲಿ ನೋಡುದಾದ್ರೆ ಅವರಲ್ಲಿ ಕೂಡ ಒಂದು ಕಡೆ ಹಣ ಇತ್ತು, ಹಾಗೆ ಅದನ್ನ ಏನ್ ಮಾಡುದು ಅನ್ನುವಂತ ಗೊಂದಲ ಅವರಿಗೆ ಸೃಷ್ಟಿ ಆಯ್ತಾ ಅಂತ ಎಲ್ಲ ಒಂದು ಕಡೆ. 100% ಗೊಂದಲವೇ ಸೃಷ್ಟಿಯಾಗಿತ್ತು. ನಿಜ ನಿಜ. ಮತ್ತೊಂದು ಕಡೆ ಈಗಾಗಲೇ ಒಂದು ಕಡೆಯಲ್ಲಿ ರೈತರ ಒಂದು ವಿಚಾರಕ್ಕೆ ನಾವು ಬರೋದಾದ್ರೆ ರೈತರಿಗೆ ಒಂದು ಕಡೆಯಲ್ಲಿ ಸಾಕಷ್ಟು ಹೊಡೆತ ಬಿತ್ತು ಇದರಿಂದ ಅನ್ನುವಂತ ಮಾತುಗಳು ಎಷ್ಟೋ ಕಡೆ ವ್ಯಕ್ತವಾಗುತ್ತೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬಹುಶಃ ನಮ್ಮ ಈ ಕೇಂದ್ರ ಸರ್ಕಾರ ರೈತನ ಬಗ್ಗೆ ಭಾರಿ ಕಾಳಜಿ ಇರುವಂತ ಸರ್ಕಾರ. ಬಹುಶಃ ನೀವು ಬೇರೆ ಬೇರೆ ಸ್ಕೀಮ್ ಅನ್ನು ನೋಡಿರ್ಬೋದು, ನಾನು ಅದನ್ನ ಬಿಡಿಸಿ ಹೇಳಬೇಕಂತ ಇಲ್ಲ. ಹೌದು. ಸೊ ಇವನ್ ಜನ್ಧನ್ ಅಂತ ಹೇಳುವ ಅಕೌಂಟ್ ಅನ್ನು ಬಹುಶಃ ಬ್ಯಾಂಕ್ ಅಲ್ಲಿ ಇಷ್ಟುವರೆಗೆ ಅಕೌಂಟ್ ಇಲ್ಲದವರಿಗೆ ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಈ ಜನ್ಧನ್ ವಿಷಯಕ್ಕೆ ನಾವು ಬಂದಾಗ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಹೇಳಿದ್ರು, ಆದ್ರೆ ಇವತ್ತು ಎಷ್ಟೋ ಬ್ಯಾಂಕ್ ಗಳಲ್ಲಿ ಹೋದಾಗ ಅದರಲ್ಲಿ ಸಾಲ ಕೊಡುವುದಿಲ್ಲ, ಈ ತರ ಥಿಂಕಿಂಗ್ ಗಳು ಬರ್ತಾ ಇದೆ. ಹೌದು. ಈಗ ಆಕ್ಚುಲಿ ಕೆಲವು ಬ್ಯಾಂಕಿನಲ್ಲಿ ಬಹುಶಃ ಕೋಆಪರೇಷನ್ ಇಲ್ಲದೆ ಇರಬಹುದು. ಆ ನಿಟ್ಟಿನಲ್ಲಿ ನಾನು ಹೇಳ್ತೇನೆ, ಬ್ಯಾಂಕ್ ಇಂದ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಅಂತಲ್ಲ ಇದೆ. ಬಟ್ ಈ ರೈತನಿಗೆ ಈ ಡಿಮೋನಿಟೈಸೇಷನ್ ಇಂದ ಖಂಡಿತ ಯಾವುದಕ್ಕೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಡೇ ಟು ಡೇ ಯಾವ ವಸ್ತು ಬೈ ಮಾಡಲಿಕ್ಕೆ ಅವನ ಹತ್ರ ಅವನಿಗೆ ಆ ಒಂದು ಸ್ವಲ್ಪ ದಿನದಲ್ಲಿ ಆ ಕ್ಯಾಶ್ ಡೆಪಾಸಿಟ್ ಓಲ್ಡ್ ನೋಟ್ ಅನ್ನು ಮಾಡಿ ಹೊಸತನ್ನು ತೆಗೆದುಕೊಳ್ಳುವ ಆ ಪೀರಿಯಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವನಲ್ಲಿ ಯಾವುದೇ ಬ್ಲ್ಯಾಕ್ ಮನಿ ಇಲ್ಲ. ಹೌದು. ಅವನಿಗೆ ಏನು ಡೆಪಾಸಿಟ್ ಮಾಡಿದ್ದಾನೆ ಅವನಿಗೆ 2-2.5 ಲಕ್ಷದವರೆಗೆ ಅವನ ಹತ್ರ ಇದ್ರೂ ಸಹ ಅವನು ಡೆಪಾಸಿಟ್ ಮಾಡಿದ ಅವನಿಗೆ ಡೈಲಿ ಹಣ ಸಿಗ್ತಿತ್ತು. ಹೌದು. ಸೊ ಅವನಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ರೈತ ಇವತ್ತು ಇಂಡಿಯಾ ಭಾರತದಲ್ಲಿ ಅವನ ಹತ್ರ ಬ್ಲ್ಯಾಕ್ ಮನಿ ಇರುವ ಚಾನ್ಸಸ್ ಇಲ್ಲ. ಏನಾದರೂ ಅಲ್ಪ ಸ್ವಲ್ಪ ಇದ್ರೆ ಅವನು ಡೆಪಾಸಿಟ್ ಮಾಡಿದ ಅವನು ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಒಂದು. ಹಾಗಾಗಿ ಅವನಿಗೆ ಏನು ಪ್ರಾಬ್ಲಮ್, ಒಂದು ನೋಟಿಸ್ ರೈತನಿಗೆ ಬಂದಿರ್ಲಿಕ್ಕಿಲ್ಲ. ಆದರೆ ಕೆಲವು ಭ್ರಷ್ಟರು ದುಡ್ಡಿದ್ದವರು ರೈತನನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವನ ಅಕೌಂಟಿಗೆ 5-10 ಲಕ್ಷ ಹಾಕಿದಾಗ ಅವನಿಗೆ ನೋಟಿಸ್ ಬಂದಿರ್ಬೋದು, ಬಟ್ ಅವನ ಹಣ ಅಲ್ಲ. ಬಹುಶಃ ಅದು ಅವನ ಮಾಹಿತಿ ಕೊರತೆ ಮತ್ತು ಅವನಿಗೆ ಅಜಾಗ್ರತೆಯಿಂದ ಅವ್ನು ಮಾಡಿದ ಕೆಲಸ, ಅದಕ್ಕೆ ಅವನು ಸ್ವಲ್ಪ ಇದನ್ನ ಕಷ್ಟವನ್ನು ಅನುಭವಿಸಬೇಕು. ಮತ್ತೊಂದು ಕಡೆ ಈಗ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ರೈತರ ಸಾಲ ಏನಾದರೂ, ಸಾಲದಲ್ಲಿ ಬಡ್ಡಿ ಏನಾದರೂ ಕಡಿಮೆ ಆಯ್ತಾ ಅಂತ? ಇಲ್ಲ, ನೋಟ್ ಬ್ಯಾನಿಗೂ ಈ ಸಾಲದ ಬಡ್ಡಿಗೂ ಯಾವುದೇ ಕನೆಕ್ಷನ್ಸ್ ಇಲ್ಲ. ಆದ್ರೆ ಇವತ್ತು 98% ಕ್ಯಾಶ್ ಬ್ಯಾಂಕಿಗೆ ಬಂದ್ರಿಂದ ಬ್ಯಾಂಕ್ ಅಲ್ಲಿ ಲೆಂಡಿಂಗ್, ಈವನ್ ಸಾಲ ಕೊಡುವಂತ ಒಂದು ಇದು ಜಾಸ್ತಿ ಆಗ್ತದೆ. ಹಾಗಾಗಿ ಬ್ಯಾಂಕ್ ಇವತ್ತು ಆ ಸಾಲ ಕೊಡುವಾಗ ರೈತರಿಗೆ, ಬಹುಶಃ ಇವತ್ತು ನೀವು
ಬೇರೆ ಬೇರೆ ಸ್ಕೀಮ್ ಅನ್ನು ನೋಡಿರ್ಬೋದು ನೀವು, ಮುದ್ರಾ ಸ್ಕೀಮ್ ಅದೆಲ್ಲ ವಿದೌಟ್ ಸೆಕ್ಯೂರಿಟಿ, ಅದರಲ್ಲಿ 10 ಲಕ್ಷದವರೆಗೆ ಲೋನ್ ತಗೊಳ್ಬಹುದು. ಈವನ್ ಎಫೋರ್ಡೆಬಲ್ ಹೌಸಿಂಗ್ ಅಂತ ಹೇಳಿ ಬಂದಿದೆ ಈಗ, ಸಾರಿ ಪ್ರಧಾನ ಮಂತ್ರಿ ಆವಾಸ್ ಅಂತ, ಅದರಲ್ಲಿ 6 ಲಕ್ಷದವರೆಗೆ 2% ಇದ್ರ ಲೋನ್, ಅಂದ್ರೆ ಸಾಕಷ್ಟು ಯೋಜನೆಗಳು ಒಂದು ಕಡೆಯಲ್ಲಿ ಬಂದು 2% ಲೋನ್ ಅಂತ. ಅಂತ ಒಂದು ಸ್ಕೀಮ್ ಗಳನ್ನ ತರಬೇಕಿದ್ರೆ ಬ್ಯಾಂಕ್ ಅಲ್ಲಿ ಲಿಕ್ವಿಡಿಟಿ ಬೇಕು. ಆ ಡಿಮೋನಿಟೇಷನ್ ಇಂದ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ಸ್ ಜಾಸ್ತಿ ಆಯ್ತು, ಬಹುಶಃ ಲೋನ್ ಕೊಡ್ಲಿಕ್ಕೆ ಬ್ಯಾಂಕ್ ಗಳಿಗೆ ಮುಂದಾಗಿದ್ದೇವೆ. ಅವರುಗಳು ಈ ಗವರ್ಮೆಂಟ್ ಕೊಡುವಂತ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಈಗ ಲೋನ್ ಕೊಡ್ಲಿಕ್ಕೆ ಈಸಿ ಆಯ್ತು, ಬಟ್ ಇಂಟ್ರೆಸ್ಟ್ ರೇಟ್ ಸಹ ಕಮ್ಮಿ ಆಗಿದೆ. ಆದ್ರೆ ಎಲ್ಲಾ ಇದ್ರಲ್ಲೆಲ್ಲ ಸಮ್ ಸ್ಕೀಮ್ಸ್, ಈಗ ಇದು ಮುದ್ರಾ ಸ್ಕೀಮ್ ಇರುವಂತ ಇರ್ಬೋದು ಅಥವಾ ಈ ಪ್ರಧಾನ ಮಂತ್ರಿ ಆವಾಸ್ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಕಪ್ಪು ಹಣದ ವಿಚಾರಕ್ಕೋಸ್ಕರ ಇದೀಗ ನೋಟ್ ಬ್ಯಾನ್ ಆಗಿರುವಂತದ್ದು ಅಂತ, ಆ ವಿಷಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ಬೋದು ಅಂತ. ಈಗ ಬ್ಲಾಕ್ ಮನಿ ಅಂತ ಹೇಳಿದ್ರೆ ಬಹುಶಃ ಕಳೆದ 2 ವರ್ಷದಿಂದ ಬ್ಲಾಕ್ ಮನಿ ನಮ್ಗೆ ಔಟ್ ಸೈಡ್ ಇದೆ, ಫಾರಿನ್ ಅಲ್ಲಿ ಇಟ್ಟಿದ್ದಾರೆ, ಅದನ್ನ ತರಬೇಕು ಅಂತ ಹೇಳುವಂತೋಸ್ಕರ ನಡೀತಾ ಇತ್ತು. ಆದ್ರೆ ಇಂಡಿಯಾದಲ್ಲಿಯೇ ಬ್ಲಾಕ್ ಮನಿ ಬೇಕಾದಷ್ಟು ಇದೆ, ಇಲ್ಲಿ ನಡೀತಾ ಇದೆ ಅಂತ ಹೇಳುವಂತಹದ್ದು ಎಲ್ಲರಿಗೂ ಗೊತ್ತಿದ್ರು ಸಹ ಅದಕ್ಕೆ ಬಹುಶಃ ಯಾವ ಸರ್ಕಾರವು ಅದನ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಕೃಪಾಪೋಷಿತ ಜನಗಳಿಗೆ ತೊಂದರೆ ಆಗ್ತದೆ ಅಂತೇಳಿ. ಬಹುಶಃ ನರೇಂದ್ರ ಮೋದಿಯವರು ಇದು ಯಾವ ಪಕ್ಷದ ಪಕ್ಷ ಯಾವುದೇ ಒಂದು ಭೇದವಿಲ್ಲದೆ ಯಾರಿಗೂ ನಮ್ಮ ಬಡವರಿಗೆ ಈ ಇಕಾನಮಿ ಒಳ್ಳೇದಾಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇಂಥ ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ. ಬಹುಶಃ ಈ ನಿರ್ಧಾರದಿಂದ ಮುಂದಿನ ದಿನದಲ್ಲಿ ಈ ಭಾರತ ದೇಶ ಬಹುಶಃ ಭ್ರಷ್ಟ ಮುಕ್ತರಾಗಲಿಕ್ಕೆ ಖಂಡಿತ ಅವರೇ ಒಂದು ನಾಂದಿ ಆಗ್ತಾರಂತ ಹೇಳುವುದು ನನ್ನ ಅಭಿಪ್ರಾಯ. ಓಕೆ ಶಾಂತರಾಮ್ ಶೆಟ್ಟಿ ಅವರು, ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ, ಒಂದು ಸಣ್ಣ ಬ್ರೇಕ್ ಅನ್ನ ತಗೊಳ್ಳೋಣ. ಎಸ್ ವೀಕ್ಷಕರು ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನೋಟ್ ಬ್ಯಾನ್ಗೆ 1 ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಾವು ಒಂದು ಕಡೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಹಾಗೆ ಇದೀಗ ನೋಟ್ ಬ್ಯಾನ್ ಆದ ನಂತರ 1 ವರ್ಷ ಇದೀಗ ಆಯ್ತು, ಏನೆಲ್ಲ ಬದಲಾವಣೆಗಳಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಹಾಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಲಿಕ್ಕಿದ್ದೇವೆ. ಎಸ್, ಹಾಗೆ ಶಾಂತರಾಮ್ ಶೆಟ್ಟಿ ಅವರು, ಈಗಾಗಲೇ ನಾವು ಮಾತಾಡಿದ್ವಿ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಗೊಂದಲಗಳು ಸೃಷ್ಟಿಯಾಯಿತು ಅನ್ನೋದು ಒಂದು ಕಡೆಯಲ್ಲಿ, ಹಾಗಾಗಿ ಏನೆಲ್ಲ ಬದಲಾವಣೆಗಳಾಯ್ತು ಅನ್ನುವಂಥದ್ದು ಕೂಡ ಹೇಳಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇದೀಗ ಬಹಳ ಮುಖ್ಯವಾಗಿ 1 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಯಾವ್ಯಾವ ಕ್ಷೇತ್ರದಲ್ಲಿ ಆಯಿತು ಅಂತ ನೋಟ್ ಬ್ಯಾನ್ನಿಂದ? ಬಹುಶಃ ಡಿಜಿಟಲೈಸೇಷನ್, ಬಹುಶಃ ನೋಟ್ ಬ್ಯಾನ್ನಿಂದ ಡಿಜಿಟಲೈಸೇಷನ್ ಅಂತ ಹೇಳುವಂಥದ್ದು ದೊಡ್ಡ ಕ್ರಾಂತಿ. ಹೌದು, ಅದು ಮೊಬೈಲ್ ವ್ಯಾಲೆಟ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಆನ್ಲೈನ್ ಪರ್ಚೇಸ್ ಇರ್ಬೋದು. ಯಾಕಂದ್ರೆ ಎಲ್ಲೋ ಒಂದು ಜನರಿಗೆ, ಈ ಹಳ್ಳಿಗಾಡಿನ ಜನರಿಗಿರ್ಬೋದು, ಡಿಜಿಟಲ್ ಅಂದ್ರೆ ಏನು ಅನ್ನುವಂಥದ್ದು ತಿಳುವಳಿಕೆ ಇರಲಿಲ್ಲ, ಇನ್ನೊಂದು ಕಡೆ ಕ್ಯಾಶ್ಲೆಸ್ ವ್ಯವಹಾರ ಅಂದ್ರೆ ಏನು ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ಇದೀಗ ಜನರಿಗೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಒಂದು ಕಡೆಯಲ್ಲಿ ಗೊತ್ತಿಲ್ಲದಿದ್ರು ಕೂಡ ಅದೇನು ಅನ್ನುವಂತ ಮಾಹಿತಿ ಆದ್ರೂ ಅಟ್ಲೀಸ್ಟ್ ಜನರಿಗೆ ಸಿಗ್ತಾ ಅಂತ ಎಲ್ಲೋ ಒಂದು ಕಡೆ ಖಂಡಿತ ಸಿಕ್ಕಿದೆ. ಬಹುಶಃ ಈಗ ಬೇರೆ ಬೇರೆ ಈ ಅನ್ಆರ್ಗನೈಸ್ ಸೆಕ್ಟರ್ ಹೋದಾಗ ಸಹ ಅವರು ಈ ಮೊಬೈಲ್ ಅನ್ನ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾರೆ, ಈವನ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಂತದ್ದು, ಆನ್ಲೈನ್ ಪರ್ಚೇಸ್ ಅನ್ನ ಅವರು ಮಕ್ಕಳ ಸಹಾಯದಿಂದ ಅವ್ರ ಮನೆಯಲ್ಲಿ ಅವರಿಗೆ ಎಜುಕೇಶನ್ ಅದನ್ನು ಮಾಡುವಂತ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಹುಶಃ ಎಲ್ಲ ಮನೆಯಲ್ಲಿ ನೀವು ನೋಡಿರ್ಬೋದು ಇವತ್ತು ಆನ್ಲೈನ್ ಪರ್ಚೇಸ್. ಈಗ ನಮ್ಮ ಆಫೀಸ್ ಅಲ್ಲಿ ನನ್ನ ಹತ್ರ ಒಂದು 25-26 ಜನ ಸ್ಟಾಫ್ ಇದ್ದಾರೆ, ಬಟ್ ಎವ್ರಿ ಡೇ ಆನ್ಲೈನ್ ಬರ್ತಾ ಇರ್ತದೆ, ಅಂದ್ರೆ ಆನ್ಲೈನ್ ಪರ್ಚೇಸ್ ಸ್ಟಾರ್ಟ್ ಆಯ್ತು. ಆನ್ಲೈನ್ ಪರ್ಚೇಸ್ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಡಿಜಿಟಲೈಸೇಷನ್ ಇಂದ ಈಸಿಯೆಸ್ಟ್ ಪ್ಲಾಟ್ಫಾರ್ಮ್, ನಿಮ್ಗೆ ವಿದಿನ್ 2-3 ಡೇಸ್ ಇಟ್ ಈಸ್ ಕಮಿಂಗ್. ಸೊ ನಿಮ್ಗೆ ಟೈಮ್ ವೇಸ್ಟ್ ಆಗ್ತಾ ಇಲ್ಲ, ಬಟ್ ಕ್ಲಿಯರ್ ಪೇಮೆಂಟ್ ಮತ್ತೆ ಎವ್ರಿಥಿಂಗ್ ವಿಲ್ ಬಿ ವೆರಿ ಟ್ರಾನ್ಸ್ಪರೆಂಟ್. ಸೊ ಆ ನಿಟ್ಟಿನಲ್ಲಿ ಡಿಜಿಟಲ್ ಇಲ್ಲ ಅಂತ ಹೇಳಿದ್ರೆ ಹಿಂದೆ ದಿನಗಳಲ್ಲಿ ಏನೆಲ್ಲ ಆಗ್ತಾ ಇತ್ತು ಅಂತ ಈಗ ನೋಡಿ. ಡಿಜಿಟಲ್ ಇಲ್ಲ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಕ್ಯಾಶ್ಲೆಸ್ ಸೊಸೈಟಿ ಬರಲಿಲ್ಲ ಅಂದ್ರೆ ಅಲ್ಲಿ ಕರಪ್ಷನ್ಸಿಗೆ ಒಂದು ಸ್ಕೋಪ್ ಇರ್ತದೆ. ಈಗ ಸಪೋಸ್ ಈಗ ನೀವು ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ, ಈಗ ಒಂದು 2 ಲ್ಯಾಕ್ಸ್ ಎಬೋ ಪರ್ಚೇಸ್ ಮಾಡಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ ಯಾಕೆ, ಅಲ್ಲದಿದ್ರೆ ನಿಮ್ಗೆ ಕರಪ್ಷನ್ಸ್. ಯಾಕಂತ ಹೇಳಿದ್ರೆ ಸೋರ್ಸ್ ಇಲ್ಲ ಹಣಕ್ಕೆ, ಆದ್ರೆ ಅವನು 10 ಲಕ್ಷ 20 ಲಕ್ಷ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದ, ಅವನ ಐಡೆಂಟಿಫಿಕೇಶನ್ ಏನು ಸಹ ಕೇಳ್ತಾ ಇರಲಿಲ್ಲ ಮೊದಲು. ಬಹುಶಃ ಈಗ ಪ್ರತಿಯೊಂದರಲ್ಲಿ ನೀವು ಹೋಟೆಲ್ ಅಲ್ಲಿ ಸಹ ಒಂದು 25,000 ಎಬೋ ಪೇಮೆಂಟ್ ಮಾಡಿದ್ರೆ ಚೆಕ್ ಅಲ್ಲಿ ನಿಮ್ಗೆ ಆಗ ನಿಮ್ಮ ಐಡೆಂಟಿಫಿಕೇಶನ್ ನಿಮ್ಮ ಪ್ಯಾನ್ ತಗೊಳ್ತಾರೆ, ಅದು ಇನ್ಫಾರ್ಮೇಶನ್. ಸಪೋಸ್ ನೀವು ಹೈ ಟ್ರಾನ್ಸಾಕ್ಷನ್ ವಿನ್ ಎಲ್ಲಿ ಮಾಡಿದ್ರು ಸಹ, ಸಪೋಸ್ ನೀವು ಒಂದು ಟ್ರಾವೆಲ್ ಪೇಮೆಂಟ್ ಮಾಡಿ ಫಾರಿನ್ ಟೂರ್ ಹೋಗಿ, ಸೊ ಮೆನಿ ಇಕನಾಮಿಕ್ ಕ್ರೈಟೀರಿಯಾ, ಸೊ ಇಟ್ ವಿಲ್ ಬಿ ರಿಪೋರ್ಟೆಡ್ ವೆರ್ ಎವರ್ ರಿಕ್ವೈರ್ಡ್.
ಅದರ್ವೈಸ್ ರಿಪೋರ್ಟ್ ಆಗ್ತಾ ಇಲ್ಲ, ಏನೋ ಒಂದು ಬೇನಾಮಿ ಹೆಸರಲ್ಲಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ತಿದ್ದ, ಅದಕ್ಕೆ ಬಹುಶಃ ತೆರಿಗೆ ವಂಚನೆ ಆಗ್ತಾ ಇತ್ತು, ಭ್ರಷ್ಟಾಚಾರ ಆಗ್ತಾ ಇತ್ತು, ಬಹುಶಃ ಅನ್ಹೆಲ್ತಿ ಕಾಂಪಿಟೀಷನ್ ಬಿಟ್ವೀನ್ ದ ಸೇಮ್ ವೆರೈಟಿ ಆಫ್ ಟ್ರೇಡರ್. ಒಬ್ಬ ಬಿಲ್ ಇಲ್ಲದಿದ್ರೆ ಎಷ್ಟು ಅಂತ ಕೇಳ್ತಾನೆ, ಬಿಲ್ ಇದ್ರೆ ಎಷ್ಟು ಅಂತ. ಇನ್ನು ಅಂತ ಪರಿಸ್ಥಿತಿ ಮುಂದೆ ಬರುವುದಿಲ್ಲ. ಸೊ ಬಿಲ್ ಇಲ್ಲದಿದ್ರೆ ನಿನ್ಗೆ 20% ಕಮ್ಮಿ, ಬಿಲ್ ಇದ್ರೆ 20% ಜಾಸ್ತಿ, ಅಂತ ಒಂದು ನೆಗೋಷಿಯೇಷನ್ ಓಪನ್ ಆಗಿ ನಡೀತಾ ಇತ್ತು. ಬಹುಶಃ ಡಿಮಾನಿಟೈಸೇಷನ್ ಫಾಲೋಡ್ ಬೈ ಜಿ ಎಸ್ ಟಿ, ಇನ್ನು ಮುಂದೆ ಇದು ಇರುವುದಿಲ್ಲ. ಆಗ ಹೆಲ್ತಿ ಕಾಂಪಿಟೀಷನ್, ಸಪೋಸ್ ಒಂದು ಟ್ರೇಡರ್ಸ್ ಇದ್ರೆ ಸೇಮ್ ವೆರೈಟಿ, ಅವ ಇಬ್ರು ಸಹ ಒಂದು ಹೆಲ್ತಿ ಅನ್ಹೆಲ್ತಿ ಕಾಂಪಿಟೀಷನ್, ಒಬ್ಬ ಬಿಲ್ ಇಲ್ಲದೆ ಕಮ್ಮಿ ಮಾರ್ತಾನೆ, ಒಬ್ಬ ಬಿಲ್ ಇದ್ದವ ಜಾಸ್ತಿ ಮಾರಿ ಟ್ಯಾಕ್ಸ್ ಕಟ್ತಾನೆ. ಸೊ ಅದು ತುಂಬಾ ಇಂಬ್ಯಾಲೆನ್ಸ್ ಇತ್ತು, ಅದು ಸರಿಯಾಗ್ತದೆ. ಇನ್ನೊಂದು ಕಡೆ ಈಗಾಗಲೇ ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ವಿ, ಕೆಳಮಟ್ಟದಲ್ಲಿಯೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ, ದೊಡ್ಡ ದೊಡ್ಡ ಮಟ್ಟದಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ, ಇದರಲ್ಲೂ ಕೂಡ ಒಂದಿಷ್ಟು ವಿಧಗಳಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡಿದಾದ್ರೆ ಒಂದು ಕಡೆ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ಕಡಿವಾಣವಿತ್ತ, ಅಥವಾ ಸಣ್ಣ ಮಟ್ಟದ ಭ್ರಷ್ಟಾಚಾರಗಳು ಇನ್ನೂ ಕೂಡ ನಡೀತಾ ಇದೆಯಾ ಅಂತ? ಇಲ್ಲ, ಫ್ರಾಂಕ್ಲಿ ಹೇಳಬೇಕೆಂದ್ರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ತುಂಬಾ ನಿಂತಿದೆ. ಬಸ್ ಇನ್ನು ಮಾಡುವಂತ ಪ್ರಿಪೇರ್ ಪ್ಲಾನ್ ಅಲ್ಲಿ ಇರುವವರು ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ, ಅವರಿಗೆ ತುಂಬಾ ಭಯ ಇದೆ ಇನ್ನು. ಯಾಕಂತ ಹೇಳಿದ್ರೆ ಈ ಒಂದು ಸರ್ಕಾರದ ಬೇರೆ ಬೇರೆ ರೀತಿ ಇರ್ಬೋದು, ನಿಮ್ಮ ಆಧಾರ್ ಲಿಂಕ್ ಇರ್ಬೋದು, ಪ್ಯಾನ್ ಕಾರ್ಡ್ ಅನ್ನ ಕೇಳುವಂತದ್ದು ಇರ್ಬೋದು, ಅಥವಾ ಡಿಜಿಟಲೈಸೇಷನ್ ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಅಬೌಟ್ 10,000 ಮಾಡ್ಲಿಕ್ಕಿಲ್ಲ. ಹಾಗೆ ದೇರ್ ಆರ್ ಸೋ ಮೆನಿ ಚೆಕ್ಸ್ ಅಂಡ್ ಮೇಟ್ಸ್. ಹಾಗಾಗಿ ಭ್ರಷ್ಟಾಚಾರ ಆಗೋದು ಕಮ್ಮಿ ಆಯಿತು ಹೈ ಲೆವೆಲ್ ಅಲ್ಲಿ, ಭ್ರಷ್ಟಾಚಾರ ಮಾಡುವಂತ ಒಂದು ಅಟೆಂಪ್ಟ್ ಮಾಡ್ಲಿಕ್ಕೆ ಹೆದರಿಕೆ ಭಯ ಸ್ಟಾರ್ಟ್ ಆಯ್ತೀಗ, ಮೊದಲು ಅದಿರಲಿಲ್ಲ. ಇನ್ನೊಂದು, ಆದ್ರೆ ಕೆಳಮಟ್ಟದಲ್ಲಿ, ತುಂಬಾ ಕೆಳಮಟ್ಟದಲ್ಲಿ, ಸಪೋಸ್ ಒಂದು ಸಣ್ಣ ಸಣ್ಣ ಬೇರೆ ಬೇರೆ ಏರಿಯಾದಲ್ಲಿ ಏನೋ ಒಂದು ಕೆಲಸ ಗೌರ್ಮೆಂಟ್ ಸಹ ಬೇಕಿದ್ರೆ, ಅಂತ ಭ್ರಷ್ಟಾಚಾರಗಳು ನಿಲ್ಬೇಕಿದ್ರೆ ಇನ್ನೂ ಸಹ ಇದು ಪ್ರೋಗ್ರೆಸಿವ್ ಆಗಿ ಈ ಡಿಜಿಟಲೈಸೇಷನ್ ಮುಂದೆ ಹೋಗ್ಬೇಕು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬಹುಶಃ ನಮ್ಮ ಸರ್ಕಾರವೇ ಅದನ್ನ ಜನಗಳಲ್ಲಿ ತಿಳಿದುಕೊಂಡು ಏನ್ ಮಾಡಿದ್ರೆ ಭ್ರಷ್ಟಾಚಾರವನ್ನ ಕೆಳಲೆವೆಲ್ ನಿಲ್ಲಿಸಬಹುದು ಅಂತ ಹೇಳುವುದಕ್ಕೆ ಸರಿಯಾಗಿ ಆಲೋಚನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ಇದೆ ಅಂತ ಗೊತ್ತಿದ್ರು ಅದನ್ನ ಇವತ್ತು ಹಿಡಿತಾ ಇಲ್ಲ, ಇದಾಗ್ತಾ ಇಲ್ಲ. ಬಹುಶಃ ನಿಮ್ಗೆ ಒಂದು ಬಿಲ್ಡಿಂಗ್ ಪರ್ಮಿಷನ್ ಬೇಕು, ಭ್ರಷ್ಟಾಚಾರ ಇಲ್ಲದೆ ಆಗುದಿಲ್ಲ. ಯಾರು ಏನಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಒಂದು ಬಿಲ್ಡಿಂಗ್ ಗೆ ಪವರ್ ಕನೆಕ್ಷನ್ ಬೇಕು, ಭ್ರಷ್ಟಾಚಾರ, ಅದು ಸಹ ಹೈ ಲೆವೆಲ್ ಭ್ರಷ್ಟಾಚಾರ. ಬಹುಶಃ ಅದು ಯಾರು ಯಾರಿಗೆ ಕೊಡ್ಬೇಕು, ಆ ಭ್ರಷ್ಟಾಚಾರ ಯಾಕೆ ಆಗ್ತದೆ, ಅದು ಎಲ್ಲಿ ಹಣ ಮುಟ್ತದೆ ಅಂತ ಹೇಳುದು ಜನಗಳಿಗೆ ಗೊತ್ತಿದೆ. ಗೊತ್ತಿದ್ರು ಸಹ ಅದನ್ನ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಸಂದಿಗ್ಧ ಪರಿಸ್ಥಿತಿ. ಹಾಗಾಗಿ ಬಹುಶಃ ನೀವು ನೋಡಿರ್ಬೋದು, ಈಗ ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಇರ್ಬೋದು, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರ್ಬೋದು, ವಿದಿನ್ ಆನ್ಲೈನ್ ಅಲ್ಲಿ ಎಲ್ಲ ಆಗ್ತದೆ. ಆಗ ಭ್ರಷ್ಟಾಚಾರ ಇಲ್ಲ, ಅದೇ ಯಾವುದೋ ಒಂದು ವ್ಯಕ್ತಿಯ ಡಿಸ್ಕ್ರಿಷನ್. ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವನು ಕೆಲವು ಡಾಕ್ಯುಮೆಂಟ್ ಕೇಳ್ತಾನೆ, ಅವನಲ್ಲಿ ಹೋಗಿ ಕೂತ್ಕೊಳ್ಬೇಕು, ಅವನು ಅದಕ್ಕೆ ಬೇಕಾದ ಮಾಹಿತಿ ಇದ್ರೂ ಸಹ ಇಲ್ಲ ಅಂತ ಹೇಳ್ತಾನೆ, ಆಗ ಭ್ರಷ್ಟಾಚಾರಕ್ಕೆ ಸ್ಕೋಪ್ ಆಗ್ತದೆ. ಅದೇ ಆನ್ಲೈನ್ ಅಲ್ಲಿ ಸಪೋಸ್ ಜಿ ಎಸ್ ಟಿ ವಿದಿನ್ 3 days ರಿಜಿಸ್ಟ್ರೇಷನ್ ಬರಲಿ ಕೊಡ್ಲೇಬೇಕು, ಡಿಮೋಟ್ ರಿಜಿಸ್ಟ್ರೇಷನ್ ಕೊಡ್ಲೇಬೇಕು 3 to 4 days. ಸೊ ದರ್ ಇಸ್ ನೋ ಕರಪ್ಷನ್, ಸ್ಕೋಪೇ ಇಲ್ಲ. ಅದೇ ಸೇಲ್ಸ್ ಟ್ಯಾಕ್ಸ್ ವ್ಯಾಟ್ ರಿಜಿಸ್ಟ್ರೇಷನ್ ಇರುವಾಗ ವ್ಯಾಟ್ ರಿಜಿಸ್ಟ್ರೇಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ರಿಜಿಸ್ಟ್ರೇಷನ್ ಮಾಡುವವನೇ ಅವನಿಗೂ ಸಹ ಹೋಗಿ ಹೋಗಿ ಸಾಕಾಗ್ತದೆ ಅವನಿಗೆ ವೆಹಿಕಲ್ ಅಲ್ಲಿ, ಅವನು ಭ್ರಷ್ಟಾಚಾರ ಕೊಡ್ಲಿಕ್ಕೆ ಹಣ ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ಯಾವುದು ಬ್ರೈಬ್ ಕೊಡ್ಲಿಕ್ಕೆ, ಬ್ರೈಬ್ ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ಹಾಗಾಗಿ ಕೆಲಸ ಆಗ್ಬೇಕು ಅವನಿಗೆ, ಅದೇ ಲಾಭ. ಯಾಕಂದ್ರೆ ತುಂಬಾ 10 ಸರಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವು ಆಗದೆ ಇರುವ ರೀತಿಯಲ್ಲಿ ಎಲ್ಲಾ ಕಾನೂನುಗಳನ್ನ ಸರಿ ಮಾಡುವಂತದ್ದು ಮುಂದಿನ ದಿನಗಳಲ್ಲಿ ಬೇಕು. ನಿಜ. ಓಕೆ, ಈಗಾಗಲೇ ನೀವು ಒಂದು ಕಡೆ ಹೇಳಿದ್ರಿ, ಒಂದು ಚಿಕ್ಕ ಪುಟ್ಟ ಕೆಲಸಗಳಾಗಬೇಕು ಅಂದರೂ ಕೂಡ ಒಂದು ಕಡೆ ಭ್ರಷ್ಟಾಚಾರ ನಡೀತಾ ಇತ್ತು ಅಂತ. ಹಾಗಾಗಿ ಸಾಮಾನ್ಯ ಜನರಿಗೆ ಈ ಚಿಕ್ಕ ಪುಟ್ಟ ಸಂಸ್ಥೆಗಳಾಗಿರ್ಬೋದು ಅಥವಾ ಇತರ ಚಿಕ್ಕ ಪುಟ್ಟ ಕೆಲಸಗಳಿಗೆ ಆಗೋಸ್ಕರ ಭ್ರಷ್ಟಾಚಾರಕ್ಕೆ ಹಣವನ್ನು ಕೊಡುವಂಥದ್ದು ಆ ರೀತಿ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರಗಳಾಗ್ತಾ ಇರುವಂಥದ್ದು ಜನರ ಗಮನಕ್ಕೂ ಬರ್ತಾ ಇರಲಿಲ್ಲ, ಗೊತ್ತಿದ್ರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ಯಾರು ಹೇಗಿರ್ತಾರೆ ಅಥವಾ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಜನರಿಗೆ ಅರಿವಾಯ್ತಾ ಅಂತ. ಖಂಡಿತ ಅರಿವಾಗಿದೆ. ಯಾಕಂತ ಹೇಳಿದ್ರೆ ಈ ಭ್ರಷ್ಟಾಚಾರ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ. ಮೊದಲು ವ್ಯಾಟ್ ಇರುವಾಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ಅದು ಕರ್ನಾಟಕ ಅಂತಲ್ಲಿ ಯಾವುದೇ ಸ್ಟೇಟ್ ತಗೊಳ್ಳಿ, ಒಂದು ರಾಜಕೀಯ ಪ್ರೇರಿತ ಕೆಲವು ಬಿಸ್ನೆಸ್ ಮ್ಯಾನ್ಗಳು ಅವರು ವ್ಯಾಟ್ ಅನ್ನು ಕಟ್ಟುವುದೇ ಇಲ್ಲ, ರಿಜಿಸ್ಟ್ರೇಷನ್ ಇರ್ತದೆ, ಆದರೆ ಅವ್ರಿಗೆ ಒಂದು ನೋಟಿಸ್ ಸಹ ಬರುವುದಿಲ್ಲ. ಅವರು 200-300 crore ಟ್ಯಾಕ್ಸ್ ಅನ್ನ ಬಾಕಿ ಇಟ್ಕೊಂಡಿರ್ತಾರೆ. ಮತ್ತೆ ಒಂದಿನ ಅವರು ಇನ್ಫ್ಲುಯೆನ್ಷಿಯಲ್ ಅಲ್ಲಿ ಅದನ್ನು ಮನ್ನಾ ಮಾಡ್ಲಿಕ್ಕೆ ಯಾವುದೋ ಒಂದು ನೋಟಿಫಿಕೇಶನ್ ತರಿಸ್ತಾರೆ, ಅದು ಕರ ಸಮಾಧಾನ ಯಾವುದೋ ಒಂದು. ಹಾಗೆ
ಅದು ಬಹುಶಃ ಈ ಪಾಪದ ನಮ್ಮ ಈ ಸಾಮಾನ್ಯ ಜನರು ಕಟ್ಟಿದ ಟ್ಯಾಕ್ಸ್ಗಳು ಮಾತ್ರ ಗೌರ್ಮೆಂಟ್ ಖಜಾನೆ ಮುಟ್ತದೆ. ಇದು 90% 200-300 crore ವ್ಯವಹಾರ ಆಗ್ತದೆ. ನಿಜ, ಯಾಕಂದ್ರೆ ನಾವು ಇಂತಹ ಒಂದು ಬರುವಂತದನ್ನ ನೋಡ್ತೇವೆ ಎಷ್ಟೋ ಕಡೆ. ನಾವು ನೋಡಿದಾಗ ದೊಡ್ಡ ದೊಡ್ಡ ಇದರಲ್ಲಿ ಬರುತ್ತೆ ಆದಾಯ ತೆರಿಗೆದು ಟ್ಯಾಕ್ಸ್ ಬರುವಂತದ್ದೇ ಇದೀಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಬರುವಂತದ್ದು. ಯಾಕಂದ್ರೆ ಈ ರೀತಿ ಒಂದಿಷ್ಟು ಇರುತ್ತೆ, ಆ ನಿಟ್ಟಿನಲ್ಲಿ ಈ ರೀತಿ ಟ್ಯಾಕ್ಸ್ ಗಳಿಗೋಸ್ಕರ ಅಥವಾ ಇಷ್ಟು ಪರ್ಸೆಂಟ್ ಅನ್ನ ಟ್ಯಾಕ್ಸ್ ಕಟ್ಟಿದ್ರೆ ಪೂರ್ತಿ ಮನ್ನಾ ಆಗುತ್ತೆ, ಆ ರೀತಿ ಎಲ್ಲ ಒಂದಿಷ್ಟು ಬರಬಹುದಾ? ನಿಜ, ಹಾಗಾಗಿ ಈ GST ವಿಲ್ ಬಿ ಡೆಫಿನೆಟ್ಲಿ ಎ ಗೇಮ್ ಚೇಂಜರ್, ಬಟ್ ಯು ಕ್ಯಾನಾಟ್ ಕನ್ಕ್ಲೂಡ್ ವಿದ್ ಇನ್ 3-4 months. ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 2-3 years. ಸೊ ಆಫ್ಟರ್ 3 years ಐ ಥಿಂಕ್ ಇಟ್ ಈಸ್ ವೆರಿ ಫ್ರೆಂಡ್ಲಿ, ವೆರಿ ಟ್ರಾನ್ಸ್ಪರೆಂಟ್, ಅಂಡ್ ಐ ಥಿಂಕ್ ಯು ವಿಲ್ ಪೇ ವೆರಿ ರೀಸನೇಬಲ್ ಟ್ಯಾಕ್ಸ್. ಬಟ್ ಇಂಟೆನ್ಷನ್ ಈಸ್ 80% ಪೀಪಲ್ ಲಯಬಲ್ ಟು ಪೇ ಟ್ಯಾಕ್ಸ್ ಶುಡ್ ಪೇ. ಅರ್ಲಿಯರ್ ಇಟ್ ವಾಸ್ ಓನ್ಲಿ 20% ಜನ ಮಾತ್ರ, ದೋಸು ಲಯಬಲ್ ಔಟ್ ಆಫ್ ದ 20% ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಗೊತ್ತಿದ್ರು ಸಹ ಅದನ್ನು ಮೀನಮೇಶವಾಗಿ ಅದನ್ನು ಸರಿಯಾಗಿ ರಿಕವರಿ ಮಾಡುವಂತ ಮೆಷಿನರಿ ಸೆಟ್ ಮಾಡ್ತಾ ಇಲ್ಲ ಇಂಟೆನ್ಷನಲಿ. ಬಟ್ GST ನಾಟ್ ಲೈಕ್ ದಟ್. ಡೆಫಿನೆಟ್ಲಿ ಇಟ್ ವಿಲ್ ಹಿಟ್, ಇಟ್ ವಿಲ್ ಕ್ಯಾಚ್ ಆಲ್ ಟ್ಯಾಕ್ಸ್ ಪೇಯರ್ಸ್. ಇನ್ ಮುಂದಿನ ದಿನದಲ್ಲಿ ನಡೀತದೆ. ಇನ್ನೊಂದು ಕಡೆ ಈಗಾಗಲೇ ನಾವು ಒಂದು ಕಡೆ ಮಾತಾಡ್ತಿದ್ವಿ ಆಧಾರ್ ಕಾರ್ಡ್ ಅನ್ನೋ ವಿಚಾರ. ಆಧಾರ್ ಕಾರ್ಡ್ ಅನ್ನ ಬಂದ್ರೆ ಇದೀಗ ನಾವು ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಅನ್ನುವಂತ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಒಂದೊಂದು ಕಡೆ ಜನಸಾಮಾನ್ಯರಿಗೆ. ಆದ್ರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಇದರಿಂದ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇಲ್ವ ಅಂತ ಮನಸ್ಸಲ್ಲಿ? ಯಾಕಂತ ಹೇಳಿದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗುವಂತದ್ದು 100% ಬೇಕು. ಯಾಕಂದ್ರೆ ನೀವೊಂದು ಮೊಬೈಲ್ ತಗೊಳ್ಳುವಾಗ ಇರಬಹುದು, ಮೊಬೈಲ್ ಬಹುಶಃ ನನ್ನ ಒಬ್ಬನ ಹೆಸರಲ್ಲಿ ಮೊಬೈಲ್ ಸಿಮ್ ತಗೊಂಡು ಇನ್ನೊಬ್ಬ ಮಾತಾಡ್ತಾನೆ. ನಿಜ, ಅವ ಏನಾದ್ರೂ ಸಮಥಿಂಗ್ ಏನಾದ್ರೂ ಗೋಯಿಂಗ್ ರಾಂಗ್, ನಾವು ಈ ಯಾರು ಹೆಸರಿಗೆ ಉಂಟು ಅವ್ರನ್ನ ಹಿಡಿದ್ದೇವೆ. ಬಹುಶಃ ಇವತ್ತು ಆಧಾರ್ ಕಾರ್ಡ್ ತಗೊಂಡು ಮೊಬೈಲ್ ತಗೊಳ್ಳೋದ್ರಿಂದ ರೈಟ್ ಪರ್ಸನ್ ವಿಲ್ ಟೇಕ್, ಬಟ್ ಸಮಥಿಂಗ್ ಗೋಯಿಂಗ್ ರಾಂಗ್. ಸೊ ಏನಾದರೂ ಅವನ ಕಾನ್ಸ್ಪಿರಸಿ ಬಂದರೆ ಅವನ ಮೊಬೈಲ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಸಪೋಸ್ ಬ್ಯಾಂಕ್ ಅಕೌಂಟ್, ಬಹುಶಃ ಆಧಾರ್ ಲಿಂಕ್ ಮಾಡಿದಾಗ ಎಷ್ಟು ಬೇನಾಮಿ ಬ್ಯಾಂಕ್ ಅಕೌಂಟ್ಗಳು ಕ್ಲೋಸ್ ಆಯಿತು, ಇನ್ನು ಕ್ಲೋಸ್ ಆಗಲಿಕ್ಕಿದೆ. ಹಾಗಾಗಿ ಮಾಡೋದು ಬಿಟ್ಟರೆ ಅದು ನಿಮ್ಮ ಪ್ರವೇಶನ ತೆಗಲಿಕ್ಕಲ್ಲ. ಅದು ಆಧಾರ್ ಲಿಂಕ್ ಮಾಡೋದ್ರಿಂದ ನೀವು ಯಾವುದೇ ಒಂದು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬೇನಾಮಿ ಹೆಸರಲ್ಲಿ ಏನು ಮಾಡಬಾರ್ದು, ಏನು ಅವ ಮಾಡ್ತಾ ಇದ್ರೆ ಅವನೇ ಮಾಡಿದಾನಂತ ಹೇಳುವಂತ ಪ್ರೂವ್ ಆಗ್ಲಿಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವಂಥದ್ದು. ಬಹುಶಃ ಕೆಲವರು ಅದನ್ನ ಯಾಕೆ ಒಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಬಹುಶಃ ನಿಮ್ಗೆ LPG ಕನೆಕ್ಷನ್ ಎಷ್ಟೋ ಲಕ್ಷಗಟ್ಟಲೆ LPG ಕನೆಕ್ಷನ್ ಇವತ್ತು ಆಧಾರ್ ಲಿಂಕ್ ಇಂದ ಗೊತ್ತಾಯ್ತು ಇದು ಫ್ರಾಡ್ ಬೇನಾಮಿ ಅಂತೇಳಿ. ಅದೇ ರೀತಿ ನೀವು ಮುಂದೆ ಗವರ್ಮೆಂಟಿನ ಯಾವುದೇ ಸ್ಕೀಮ್ ಸಬ್ಸಿಡಿ ಇರಬಹುದು, ಬಹುಶಃ ಈ ಆಧಾರ್ ಲಿಂಕ್ ಮಾಡಿದಾಗ ರೈಟ್ ಸಬ್ಸಿಡಿ ವಿಲ್ ಗೋ ಟು ರೈಟ್ ಪರ್ಸನ್ ಇನ್ ದ ರೈಟ್ ಟೈಮ್. ಸೊ ಅದಕ್ಕಾಗಿ ಆಧಾರ್ ಲಿಂಕಿದ ಅಗತ್ಯ ಇದೆ. ಬಟ್ ಯಾವುದೇ ಪ್ರವೇಶಿಯನ್ನು ಹಾಳು ಮಾಡ್ಲಿ, ಪ್ರೈವೇಸಿ ಹಾಳು ಮಾಡ್ಲಿಕ್ಕಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲಿ ಆಧಾರ್ ಲಿಂಕ್ ಅಗತ್ಯ ಇದೆ. ಇಟ್ ಹ್ಯಾಸ್ ಟು ಬಿ, ಯಾಕಂದ್ರೆ ಒಂದಿಷ್ಟು ಸಮಸ್ಯೆಗಳಾದ್ರೂ ಕೂಡ ಆಧಾರ್ ಲಿಂಕ್ ಅನ್ನ ಮಾಡಿದ್ರೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ ನೋಟ್ ಬ್ಯಾನ್ ನಿಂದಾಗಿ ಒಂದು ಕಡೆಯಲ್ಲಿ ಬ್ಯಾಂಕ್ ನ ಅಧಿಕಾರಿಗಳು ಅಥವಾ ಬ್ಯಾಂಕ್ ನ ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ಹೇಳ್ತಾರೆ ಅಂತ? ಬಹುಶಃ ನೋಟ್ ಬ್ಯಾನ್ ಅಲ್ಲಿ ನನಗೆ ಗೊತ್ತಿದ್ದಾಗ ಎಲ್ಲ ಬ್ಯಾಂಕ್ ಅಧಿಕಾರಿಗಳಿಗೂ ಬಹಳ ಒಂದು ಖುಷಿಯಾಗಿದೆ. ಬಹುಶಃ ಈ ದೇಶದ ಬಗ್ಗೆ ಯಾರಿಗೆ ಒಂದು ದೇಶದ ಇಕಾನಮಿ ಬಗ್ಗೆ ಕಳೆದ 65 ವರ್ಷಗಳಿಂದ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಕೂಡ ವ್ಯವಹಾರಗಳಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಬ್ಯಾಂಕ್ ನಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆದಿತ್ತು ಅನ್ನುವಂತ ಆರೋಪ ವ್ಯಕ್ತವಾಗಿದೆ. ಎಸ್, ಖಂಡಿತ. ಹೌದು, ಬಹುಶಃ ಆಲ್ರೆಡಿ ತುಂಬಾ ಮ್ಯಾನೇಜರ್ ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಇನ್ನು ಕೆಲವು ಕೇಸ್ ನಡೀತಾ ಉಂಟು. ಬಹುಶಃ ಇನಿಷಿಯಲಿ ಇಂಪ್ಲಿಮೆಂಟ್ ಮಾಡುವಾಗ ಬ್ಯಾಂಕಿನ ಅಧಿಕಾರಿಗಳಿಗೆ ಕೊಟ್ಟಂತ ಪವರ್ ಅನ್ನ ಅವ್ರು ಮಿಸ್ಯೂಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಬಟ್ ಎಲ್ಲರೂ ಅಲ್ಲ, ಬಟ್ ಬಹುಶಃ ಇಷ್ಟು ದೊಡ್ಡ ಕಂಟ್ರಿಯಲ್ಲಿ ನಂಬರ್ ಆಫ್ ಬ್ಯಾಂಕ್ಸ್ ವಿಲ್ ಬಿ ಮೋರ್. ಅದು ಅರ್ಬನ್ ಇರ್ಬೋದು, ಸೆಮಿ ಅರ್ಬನ್ ಇರ್ಬೋದು, ರೂರಲ್ ಇರ್ಬೋದು. ಆದರೆ ಕೆಲವು ಭ್ರಷ್ಟರ್ ಬಹುಶಃ ಎಲ್ಲ ಕಡೆಯಲ್ಲಿದ್ದಾರೆ, ಅದು ಬ್ಯಾಂಕಲ್ಲೂ ಇದ್ದಾರೆ, ಅದು ರೂರಲ್ ಇರ್ಬೋದು ಅಥವಾ ಹಾಸ್ಪಿಟಲ್, ಎಲ್ಲ ಕಡೆ ಇದ್ದಾರೆ. ಸೊ ಹಾಗಾಗಿ ಕೆಲವರು ಅದನ್ನು ಮಾಡಿದ್ದಾರೆ. ಬಹುಶಃ ಅವರಿಗೆ ಮುಂದಿನ ದಿನದಲ್ಲಿ ಆ ಭ್ರಷ್ಟಾಚಾರ ಮಾಡಿದವರಿಗೆ ಶಿಕ್ಷೆ ಬರ್ತದೆ. ಬಹುಶಃ ಅದನ್ನು ಸ್ವಲ್ಪ ಅದೊಂದು ಬ್ಯಾಂಕಿನಿಂದ ಸ್ವಲ್ಪ ತಪ್ಪು ನಡೆದಿದೆ, ಇಲ್ಲ ಅಂತ ಡಿಮಾನಿಟೈಸೇಷನ್. ಓಕೆ, ಇನ್ನಿದೀಗ ಮುಂದಿನ ದಿನಗಳಲ್ಲಿ, ಈಗಾಗಲೇ 1 ವರ್ಷ ಆಯ್ತು, ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಯಾಶ್ಲೆಸ್ ವ್ಯವಹಾರ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಕಾಣ್ಬೋದು, ಏನೆಲ್ಲ ಬದಲಾವಣೆಗಳಾಗ್ಬೋದು ಅಂತ? ಬಹುಶಃ ಕ್ಯಾಶ್ಲೆಸ್ ವ್ಯವಹಾರದಿಂದ ಮುಂದಿನ ದಿನದಲ್ಲಿ ನಮ್ಮ ಪರ್ಚೇಸಿಂಗ್, ಆಲ್ ಪರ್ಚೇಸಸ್ ಥ್ರೂ ಡಿಜಿಟಲೈಸೇಷನ್. ಬಹುಶಃ ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ, ನೀವೊಂದು ಚೆಕ್ ಅನ್ನು ಕೊಟ್ಟಾಗ ಚೆಕ್ಕು ಸಹ ಡಿಜಿಟಲ್ ಪೇಮೆಂಟೇ, ಚೆಕ್ ಬೌನ್ಸ್ ಆಗ್ತದೆ, ಚೆಕ್ ಬೌನ್ಸ್ ಆಗಿ ಆ ಪಾರ್ಟಿ ಮತ್ತೆ ಪ್ರಾಬ್ಲಮ್ ಆಗಿ ಅದನ್ನು ಕೇಸ್ ಮಾಡ್ತಾನೆ ಅವನು ಅದಕ್ಕೆ ನಿಲ್ಬೇಕು. ಬಹುಶಃ ಈ ಡಿಜಿಟಲ್ ಪೇಮೆಂಟಲ್ಲಿ ನಾವೀಗ ಉದಾಹರಣೆಗೆ ನಾವು ನಮ್ಮ ಆಫೀಸಲ್ಲಿ ಹಾಕ್ತೀವಿ ರೆಸೆಪ್ಟ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್. ಸೊ ಆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಜಾಸ್ತಿ ಆದಾಗ, ವ್ಯವಹಾರ ಜಾಸ್ತಿ ಆದಾಗ ಸ್ಮೂತ್ ಆಪರೇಷನ್ ಎಲ್ಲ ಕಡೆ ಬರ್ತದೆ, ಟ್ಯಾಕ್ಸ್ ಅವಾಯ್ಡೆನ್ಸ್ ಇರುವುದಿಲ್ಲ.
ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಲೆಕ್ಕಾಚಾರ, ಸಪೋಸ್ ವೆರಿ ಕ್ಲಿಯರ್ ಬಟ್ ವೆರಿ ಫಾಸ್ಟ್ ಲಿಕ್ವಿಡಿಟಿ. ನಿಮಗೆ ಡೆಬಿಟ್ ಕಾರ್ಡ್ ಚೆಕ್ ಅನ್ನು ಕೆಲವು ಟೈಮ್ 3 days ಕ್ರೆಡಿಟ್ ಆಗಲಿಕ್ಕೆ ಬೇಕಾಗ್ತದೆ, ಬಹುಶಃ ಈಗ ವಿದಿನ್ ಮಿನಿಟ್ ಅಲ್ಲಿ ನಿಮಗೆ ಇನ್ಸ್ಟೆಂಟ್ ಪೇಮೆಂಟ್ ಅಂತ ಇದೆ. ವಿದಿನ್ ಕೆಲವು ನಮ್ಮ ಕ್ಲೈಂಟ್ಸ್ಗೆ ಇನ್ಸ್ಟೆಂಟ್ ಪೇಮೆಂಟ್ ಮಾಡ್ತಾರೆ, ಫಾಸ್ಟ್ ಬರ್ತದೆ. ಆದರೆ ಒಂದು ಮಾತ್ರ ಚೆಕ್ಕಿನ ಚೆಕ್, ಯಾಕೆಂದ್ರೆ ಚೆಕ್ ವಿಲ್ ಕಂಟಿನ್ಯೂ, ಚೆಕ್ ಈಸ್ ಆಲ್ಸೋ ಡಿಜಿಟಲ್ ಪೇಮೆಂಟ್ ಓನ್ಲಿ. ಬಟ್ ಚೆಕ್ ಅಲ್ಲಿ ಬಹುಶಃ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಚೆಕ್ ಬೌನ್ಸ್ ಆದರೆ ವಿದಿನ್ ಎ ಮಂತ್ ಅವನಿಗೆ ಪನಿಷ್ಮೆಂಟ್ ಆಗ್ತದೆ. ಬಟ್ ಇಂಡಿಯಾದಲ್ಲಿ ಅದು ನಡೀತಾ ಇಲ್ಲ, ಅವನು 1 ವರ್ಷ 2 ವರ್ಷ. ಅದರ ನಿಟ್ಟಿನಲ್ಲಿ ನಾವು ಬಹುಶಃ ಈಗಾಗಲೇ ನಾವು ಕೆಲವು ಪ್ರಪೋಸಲ್ ಅನ್ನು ಟ್ವೀಟ್ ಮಾಡಿದ್ದೇವೆ. ಅದನ್ನ ಚೆಕ್ ಅಂತ ಹೇಳಿದ್ರೆ ಚೆಕ್ ಕೊಡುವಾಗ ಅವನು ಧೈರ್ಯದಲ್ಲಿ ಕೊಡಬೇಕು. ಆ ಚೆಕ್ ಕೊಟ್ಟ ನಂತರ ಹೀ ಶುಡ್ ಬಿ ಕಮಿಟೆಡ್. ಅವ ಏನಾದರೂ ಚೆಕ್ ರಿಟರ್ನ್ ಆದರೆ ಬಹುಶಃ 1 month ಅವನಿಗೆ ಪನಿಷ್ಮೆಂಟ್ ಆಗುವಂಥ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಲ್ಲಿ ಚೇಂಜಸ್ ಬೇಕಾಗಿದೆ. ಅದನ್ನು ಗೌರ್ಮೆಂಟ್ ಕೂಡಲೇ ಮಾಡಬೇಕು. ಆಗ ನಮಗೆ ಚೆಕ್ ತಗೊಳ್ಳುವವರಿಗೆ ಏನು ಭಯ ಇಲ್ಲ. ಸೊ ಇಮಿಡಿಯೇಟ್ಲಿ ಹಿ ವಿಲ್ ಟೇಕ್ ದ ಚೆಕ್ ಅಂಡ್ ಮೆಟೀರಿಯಲ್ ಅಥವಾ ಸರ್ವಿಸ್ ಕೊಡ್ತಾನೆ. ಅದು ಇಲ್ಲಿ ಆಗ್ಬೇಕು, ಯಾವ ಪ್ರಕ್ರಿಯೆ ಆಗ್ಬೇಕು. ಇನ್ನೊಂದು ಕಡೆ ಈಗಾಗಲೇ ಒಂದು ಕಡೆಯಲ್ಲಿ ಇಷ್ಟೆಲ್ಲ ಗೊಂದಲಗಳು ಎಲ್ಲವೂ ಕೂಡ ಸೃಷ್ಟಿಯಾಯಿತು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ನಾವು ಕ್ಯಾಶ್ಲೆಸ್ ವ್ಯವಹಾರದ ಬಗ್ಗೆ ಮಾತಾಡಿದ್ವಿ. ಕ್ಯಾಶ್ಲೆಸ್ ಅಂದಾಗ ಪ್ರತಿಯೊಂದರಲ್ಲೂ ಕೂಡ ಕ್ಯಾಶ್ಲೆಸ್ ಬರಬೇಕು ಅನ್ನುವಂಥದ್ದಿದೆ. ಒಂದು ತರಕಾರಿ ಅಂಗಡಿಯವ್ರ ಹತ್ರನೂ ಕೂಡ ಕ್ಯಾಶ್ಲೆಸ್ ಬರಬೇಕು, ಒಂದು ಮಾಲಲ್ಲೂ ಕೂಡ ಈಗಾಗಲೇ ಬಂದಿದೆ ಈ ರೀತಿ ಕ್ಯಾಶ್ಲೆಸ್ ಇರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದರಿಂದ ಏನಾದರೂ ಹೊಡೆತ ಬೀಳಬಹುದಾ ಅಂತ? ಬಹುಶಃ ಈಗ ಕ್ಯಾಶ್ಲೆಸ್ ತರಕಾರಿ ಅಂಗಡಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ತರಕಾರಿ ಅಂಗಡಿ, ಸಪೋಸ್ ಈಗ ಹಾಕರ್ಸ್ ಅಂತ ಇರ್ತಾರೆ, ತಲೆ ಮೇಲೆ ಹೊತ್ಕೊಂಡು ಮಾರ್ತಾರೆ ಮೀನು ಮಾರೋರು, ಅವರಲ್ಲಿ ನಾವು ಈಗಲೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಹುಶಃ ಮೊಬೈಲ್ ಬಂದಾಗ ನಿಮ್ಗೆ ಗೊತ್ತಿರಬಹುದು ಕೆಲವೇ ಜನಗಳ ಹತ್ರ ಮೊಬೈಲ್ ಇತ್ತು. ಮೊಬೈಲ್ ಇಟ್ಕೊಂಡ್ರೆ ನಾವು ನೋಡ್ತಾ ಇತ್ತು ಇವ್ರ ಹತ್ರ ಮೊಬೈಲ್ ಇದೆ ಅಂತ. ಫಸ್ಟ್ ಮೊಬೈಲ್ ಬಂದಾಗ ಮತ್ತೆ ಮೊಬೈಲ್ ಒಂದು 10% ಜನರಲ್ಲಿ ಬಂದು, ಬಹುಶಃ ಇವತ್ತು ನೀವು ಮೊಬೈಲ್ ನೋಡಿದ್ರೆ ಬಹುಶಃ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರು, ಬಹುಶಃ ಎಲ್ಲ ಈವನ್ ಲೇಬರ್ ಕೆಲಸ ಮಾಡುವಂಥ ಇವ್ರಿಗೆ ಹತ್ರ ಸಹ ಮೊಬೈಲ್ ಬಂತು. ಅದೇ ಥರ ಇನ್ನು ಮುಂದಿನ ದಿನದಲ್ಲಿ ಡೌನ್ ದ ಲೈನ್ 5 years ಎವ್ರಿಬಡಿ ಹ್ಯಾವಿಂಗ್ ಮೊಬೈಲ್ ವಾಲೆಟ್ ಆರ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಗ್ತದೆ. ಬಟ್ ಈಗ ನೀವು ಎಕ್ಸ್ಪೆಕ್ಟ್ ಮಾಡೋಗಿಲ್ಲ. ಯಾಕಂತ ಹೇಳಿದರೆ ಮೀನು ಮಾರುವವರು ಬಹುಶಃ ಅವರಿಗೆ ಕಾರ್ಡನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಸಣ್ಣ ಸಣ್ಣ ತರಕಾರಿಯವರು. ಅದೇ ನೀವು ತರಕಾರಿ ಅಂಗಡಿ ದೊಡ್ಡ ದೊಡ್ಡ ಅಂಗಡಿಯವರು ಖಂಡಿತ ಆಲ್ರೆಡಿ ಈಗ, ಯಾಕಂದ್ರೆ ಹಿಂದೆ ನಾವು ಈ ಕ್ಯಾಶ್ಲೆಸ್ ವ್ಯವಹಾರ ಅಂದಾಗ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಯಿತು. ಇದೀಗ ಕ್ಯಾಶ್ಲೆಸ್ ವ್ಯವಹಾರ ಅಂದಾಗ ಚಿಕ್ಕ ಪುಟ್ಟ ಅಂಗಡಿಗಳಿಗೂ ಕೂಡ ಇದು ಸೀಮಿತ ಮೀಸಲಾಗುತ್ತೆ, ಇದನ್ನು ಕೂಡ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಒಂದು ಕಡೆಯಲ್ಲಿ ವಾದಗಳೆಲ್ಲ ಆಯಿತು. ಇಲ್ಲ, ಯಾಕಂತ ಹೇಳಿದ್ರೆ ನೀವು ಬಹುಶಃ ಒಂದು 2-3 days ನಾನು ಟೈಮ್ಸ್ TVಯಲ್ಲಿ ನೋಡಿದ್ದೆ, ಡಿಜಿಟಲ್ ಡಾಬಾ ಅಂತ ಹೇಳ್ಬಿಟ್ಟು ಪಂಜಾಬದಲ್ಲಿ ಒಬ್ಬ ಡಾಬಾ ಓಪನ್ ಮಾಡಿದ್ದಾನೆ. ಹೀ ನೆವರ್ ಅಕ್ಸೆಪ್ಟ್ ಕ್ಯಾಶ್, ಜಸ್ಟ್ ಡಾಬಾ, ಡಿಜಿಟಲ್ ಡಾಬಾ. ಸೊ 100% ಡಿಜಿಟಲ್ ಪೇಮೆಂಟ್ ಈಸ್ ಅಕ್ಸೆಪ್ಟಿಂಗ್. ಸೊ ಬಹುಶಃ ಅಲ್ಲಿಗೆ ಬರುವ ಕಸ್ಟಮರ್ಸ್ ಎಲ್ಲ ದೇ ಆರ್ ವೆರಿ ಹ್ಯಾಪಿ. ಸೊ ಆ ಎನ್ವೈರನ್ಮೆಂಟ್ ದೇ ಹಿ ಹ್ಯಾಸ್ ಚೇಂಜ್ಡ್. ಸೊ ಅದು ಮುಂದಿನ ದಿನದಲ್ಲಿ ಖಂಡಿತ ಎಲ್ಲ ಸೆಕ್ಟರಲ್ಲಿ ಆಗ್ತದೆ. ಬಟ್ ಇಷ್ಟು ದೊಡ್ಡ ಕಂಟ್ರಿಯಲ್ಲಿ ಅದನ್ನು ಓವರ್ ನೈಟ್ ಅಲ್ಲಿ 3 months ಅಲ್ಲಿ 1 year ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ಸರಿಯಲ್ಲ. ನಿಜ. ಈಗಾಗಲೇ ನೋಟ್ ಬ್ಯಾನ್ ಆಗಿ 1 ವರ್ಷ ಆಯಿತು, ಹಾಗಾಗಿ ಸಡನ್ ಆಗಿ ಯಾವುದಾದ್ರೂ ಒಂದು ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ಆಗುದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡದಾದಂಥ ಮಟ್ಟದಲ್ಲಿ ನೋಟ್ ಬ್ಯಾನ್ ಆಗಿರುವಂಥದ್ದು ಅತ್ಯಂತ ಚಿಕ್ಕದೇನಲ್ಲ ಅದು, ಹಾಗಾಗಿ ಆ ವ್ಯತ್ಯಾಸಗಳಲ್ಲಿ ಸಾಕಷ್ಟು ಟೈಮ್ ತಗೊಳ್ಳುತ್ತೆ, ಹಂತ ಹಂತವಾಗಿ ಪ್ರೋಸೆಸ್ಗಳಿರುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಈ ನೋಟ್ ಬ್ಯಾನ್ನಿಂದಾಗಿ ಏನೆಲ್ಲ ಒಂದಿಷ್ಟು ಅನುಕೂಲತೆಗಳಾಗಬಹುದು ಅಂತ? ನೋಟ್ ಬ್ಯಾನ್ ನಿಂದ ಬಹುಶಃ ನಿಮಗೆ, ಯಾಕಂದ್ರೆ ಈಗ 1 ವರ್ಷದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಗಳಾಯಿತು ಅನ್ನುವಂಥದ್ದು, ಇನ್ನೊಂದು ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅಂತ? ಬಹುಶಃ ಡಿಜಿಟಲೈಸೇಷನ್ ವಿಲ್ ಇನ್ಕ್ರೀಸ್, ನೆಕ್ಸ್ಟ್ 1 year ಅಲ್ಲಿ ಡಿಜಿಟಲೈಸೇಷನ್ ಇನ್ಕ್ರೀಸ್ ಆಗ್ತದೆ. ಬಹುಶಃ ಈಗ ಇನ್ಕಮ್ ಟ್ಯಾಕ್ಸಿಂದ ನಾನು ಹೇಳಿದ್ನಲ್ಲ 18 lakhs ನೋಟಿಸ್ ಇಶ್ಯೂ ಆಗಿದೆ ಅಂತ, ಆ ಪ್ರಕ್ರಿಯೆ ಆದಾಗ ಬ್ಲ್ಯಾಕ್ ಮನಿ ಹೋಲ್ಡರ್ಸಿಂದ ಯಾರ್ಯಾರೆಲ್ಲ ನಿಜವಾಗಿ ಭ್ರಷ್ಟ ಬ್ಲ್ಯಾಕ್ ಮನಿ ಇತ್ತು ಅವರಿಂದ ನಾವು ಟ್ಯಾಕ್ಸ್ ಅನ್ನು ವಸೂಲು ಮಾಡಬೇಕಾಗ್ತದೆ. ಬಹುಶಃ ಅದು ನಮ್ಮ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಬರ್ತದೆ. ಮತ್ತೆ ಇನ್ನು ಹೊಸ ಅಕೌಂಟ್ ಹೋಲ್ಡರ್ಸ್, ಈಗ ಸಪೋಸ್ ನ್ಯೂ ಜನರೇಷನ್, ಅವ್ರು ಏನು ಅಕೌಂಟ್ ಓಪನ್ ಮಾಡಿದ್ರು, ಸಪೋಸ್ ನಾನು ಫಸ್ಟ್ PUC ಇರುವಾಗ ನನ್ನ ಅಕೌಂಟ್ ಓಪನ್ ಮಾಡಿದೆ, ಅದೇ ಥರ ಇವತ್ತು ಮಕ್ಕಳ ಅಕೌಂಟ್ ಓಪನ್ ಮಾಡಿದಾಗ ಅವರು ಆಪರೇಟ್ ಮಾಡುವಾಗ ದೇ ವಿಲ್ ಸ್ಟಾರ್ಟ್ ಸಿನ್ಸ್ ಬಿಗಿನಿಂಗ್ ಇಟ್ ಸೆಲ್ಫ್ ಡಿಜಿಟಲ್, ದೇ ವಿಲ್ ಯೂಸ್ ಟು ದ್ಯಾಟ್. ಅವ್ರ ಹತ್ರ ಕ್ಯಾಶ್ ಕೊಟ್ಟರೆ ದೇ ನೆವರ್ ಕ್ಯಾರಿ ಕ್ಯಾಶ್, ಅವ್ರು ಎಲ್ಲಿ ಹೋಗೋದಿದ್ರು ಸಹ ಹೋಗುವಾಗ ಕಾರ್ಡ್ ಹಿಡ್ಕೊಂಡು ಹೋಗ್ತಾರೆ 1-2, ದೇ ವಿಲ್ ಯೂಸ್ ಟು ದ್ಯಾಟ್. ದಟ್ ಈಸ್ ಆ್ಯಕ್ಚುಲಿ ಗುಡ್ ಸೈನ್. ಬಟ್ ಈಗ ನಾವೇನಾಗಿದೆ ಅಂದರೆ ಕ್ಯಾಶನ್ನು ಯೂಸ್ ಮಾಡಿ ಮಾಡಿಬಿಟ್ಟು ನಮಗೆ ಆಲ್ರೆಡಿ ಈಗ ನಮ್ಮ ಅಡಲ್ಟ್ಸ್ ಅವರಿಗೆ ಸ್ವಲ್ಪ ಈ ಡಿಜಿಟಲ್ ಪೇಮೆಂಟ್ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರ್ವೈಸ್ 100% ಡಿಜಿಟಲ್ ವಿಲ್ ಇನ್ಕ್ರೀಸ್, ಗೋ ಆನ್ ಇನ್ಕ್ರೀಸ್. ಬಟ್ ಟ್ಯಾಕ್ಸ್ ರಿಕವರಿ
ತುಂಬ ಒಳ್ಳೆ ರೀತಿಯಲ್ಲಿ ಜಿ ಎಸ್ ಟಿ ಥ್ರೂ ಈ ಡಿಮಾನಿಟೈಸೇಷನ್ ಇಂದ ಒಟ್ಟಿಗೆ ಖಂಡಿತ ಆಗ್ತದೆ. ಓಕೆ, ಶಾಂತರಾಮ್ ಶೆಟ್ಟಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನು ನೀವು ಮಾತಾಡಿದ್ರಿ. ಒಂದು ಕಡೆಯಲ್ಲಿ ಇವತ್ತು ನೋಟ್ ಬ್ಯಾನ್ ಆಗಿ ಒಂದು ವರ್ಷ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳಾಗಿರ್ಬೋದು ಅನ್ನುವಂಥದ್ದು, ಹಾಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನಷ್ಟು ಬದಲಾವಣೆಗಳಾಗ್ಬೋದು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ನೋಟ್ ಬ್ಯಾನ್ ಆದಂತಹ ಸಮಯದಲ್ಲಿ ಜನರು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ, ಯಾಕಂದ್ರೆ ಒಂದು ಕಡೆಯಲ್ಲಿ ಮೋದಿ ಬಗ್ಗೆ ವಿಶ್ವಾಸ ಇತ್ತು, ಇನ್ನೊಂದು ಕಡೆಯಲ್ಲಿ ಮುಂದಾದ್ರೂ ಕೂಡ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ನಂಬಿಕೆಯಿಂದ ಈ ರೀತಿ ಮಾಡಿರ್ಬೋದು ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇವತ್ತು ಸಾಕಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಶಾಂತರಾಮ್ ಶೆಟ್ಟಿ ಅವರು ಸಾಕಷ್ಟು ವಿಚಾರಗಳನ್ನು ಇವತ್ತು ಚರ್ಚೆಯನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ನೋಟ್ ಬ್ಯಾನ್ ಆದಂಥ ಸಮಯದಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು, ಇವತ್ತಿಗೂ ಕೂಡ ಸಾಕಷ್ಟು ವಿರೋಧಗಳು ಒಂದು ಕಡೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಆದರೆ ನಾವು ಮುಖ್ಯವಾಗಿ ನೋಡೋದಾದರೆ ಇದರಿಂದ ಏನೆಲ್ಲ ಬದಲಾವಣೆಗಳಾಯಿತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದರೆ ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನು ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿರುವಂಥದ್ದು. ಎಸ್ ಐ ದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.